प्रिय विद्यार्थिगळे एल्लरिगू इंदिन शुभाशयगळन्नु कोरुवुदर मूलकवागि इवत्तु होस अध्यायवन्नु नावु प्रारंभिसोण। प्रथम पियुसी विद्यार्थिगळे, हागाद्रे ई होस अध्यायवन्नु प्रारंभिसुवुदक्किंतलू पूर्वदल्ले स्वल्प इंदिन तरगतियन्नु नावु गमनिसोण। ಯಾಕೆಂದ್ರೆ ಕಳೆದ ತರಗತಿಯಲ್ಲಿ ನಾವು ಬಹುಮುಖ್ಯವಾಗಿ ಯಾವುದನ್ನು ಅಧ್ಯಯನ ಮಾಡ್ತಾ ಬಂದಿದ್ದೀವಪ್ಪ ಅಂದ್ರೆ ಕೇವಲ ಮಾನವನಿಗೆ ಸಂಬಂಧಪಟ್ಟಂತಹ, ಭೂಮಿಗೆ ಸಂಬಂಧಪಟ್ಟಂತಹ ಹಾಗೂ ಇತರ ಜೀವಿಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳ ಅಂದ್ರೆ ವಿಷಯವನ್ನು ನಾವಿಲ್ಲಿ ಅಧ್ಯಯನ ಮಾಡಿದ್ವಿ ಅಂತ ಹೇಳಿ ನಮಗೆ ತಿಳಿಯುತ್ತೆ। ಹಾಗಾಗಿ ಕಳೆದ ಅಧ್ಯಾಯದಲ್ಲಿ ಮಾನವನ ವಿಕಸನದ ಕಥೆಯನ್ನು ಅಧ್ಯಯನ ಮಾಡುವುದರ ಮೂಲಕವಾಗಿ ಮಾನವ ಯಾವ ಯಾವ ಅಂತಗಳಲ್ಲಿ ಹೇಗೆ ತನ್ನ ವಿಕಸನವನ್ನು ಸಾಧಿಸುವುದರ ಮೂಲಕವಾಗಿ ತನಗೆ ಬೇಕಾದಂತ ವಸ್ತುಗಳನ್ನು ಅಥವಾ ಉಪಕರಣಗಳನ್ನು ಕಂಡುಕೊಳ್ಳುವುದರ ಮೂಲಕವಾಗಿ ತನ್ನ ಜೀವನವನ್ನು ಹೇಗೆ ಬದಲಿಸಿಕೊಳ್ಳುತ್ತಾ ಸಾಗಿದ ಎಂಬ ಒಂದು ಅಂಶವನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ಕಂಡುಕೊಂಡ್ವಿ ಅಂತ ಹೇಳಿ ನಮಗೆ ತಿಳಿಯುತ್ತೆ। ಹಾಗೆ ಅವನ ಮೂಲದ ಬಗ್ಗೆಯೂ ಸಹ ಇಲ್ಲಿ ನಾವು ತಿಳ್ಕೊಳ್ಳೋಕೆ ಹೋದಾಗ ಅಲ್ಲಿ ವಿಭಿನ್ನವಾದಂತಹ ಸಿದ್ಧಾಂತಗಳು ಹೊರಬಂದು ಇತಿಹಾಸಕಾರರಿಂದ ಅಂತ ಹೇಳಿ ನಮಗೆ ತಿಳಿಯುತ್ತೆ। ಅಂದ್ರೆ ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡಿದ್ವಿ ಸ್ಥಳಾಂತರ ಸಿದ್ಧಾಂತ ಅಥವಾ ಆಫ್ರಿಕಾ ಉಗಮ ಸ್ಥಾನ ಅಂತ ಹೇಳಿ ನಾವು ಕರೀತೀವಿ ಅಥವಾ ಮುಂದುವರಿಕೆ ಸಿದ್ಧಾಂತ ಅಂತ ಹೇಳಿ ನಾವು ಕರೀತೀವಿ। ಅಂದ್ರೆ ಪ್ರಾದೇಶಿಕವಾಗಿ ಮುಂದುವರಿಕೆ ಸಿದ್ಧಾಂತ ಅಂದ್ರೆ ಈ ರೀತಿಯಾದಂತಹ ಎರಡು ಭಿನ್ನವಾದಂತಹ ಸಿದ್ಧಾಂತಗಳು ಇಲ್ಲಿ ಮಾನವನ ಉಗಮ ಸ್ಥಳದ ಬಗ್ಗೆಯೂ ಸಹ ನಮಗೆ ಮಾಹಿತಿಯನ್ನು ನೀಡಿತ್ತು ಅಂತ ಹೇಳಿ ನಮಗೆ ತಿಳಿಯುತ್ತೆ। ಹಾಗೂ ಇದರ ಜೊತೆಯಲ್ಲಿ ನಾಗರಿಕತೆಯ ಅಸ್ತಿತ್ವಂತರ ಕಾಲ ಅಂತ ಹೇಳಿ ಕರೀತೀವಿ, ಮಾನವ ಹೇಗೆ ನಾಗರಿಕತೆಯ ಅಂತವನ್ನು ಬಂದು ತಲುಪಿದ ಎಂಬುದನ್ನು ಸಹ ನಾವಿಲ್ಲಿ ಗಮನಿಸಿದ್ವಿ। ಅಂದ್ರೆ ಆದಿಕಾಲದ ಮಾನವ ಅನಾದಿಕಾಲದಲ್ಲಿ ಇರುವಂತಹ ಮಾನವ ಹೇಗೆ ಒಂದು ಕಡೆ ನೆಲೆ ನಿಂತು ನಾಗರಿಕತೆಯ ಬೆಳವಣಿಗೆಗೆ ಕಾರಣನಾದ ಎಂಬ ಒಂದು ಅಂಶವನ್ನು ಸಂಕ್ಷಿಪ್ತವಾಗಿ ನಾವಿಲ್ಲಿ ಅಧ್ಯಯನ ಮಾಡಿಕೊಂಡು ಬಂದಿದ್ವಿ ಅಂತ ಹೇಳಿ ನಮಗೆ ತಿಳಿಯುತ್ತೆ। ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ ಪ್ರಾಚೀನ ನಾಗರಿಕತೆಗಳ ಇತಿಹಾಸ ಅಂತೇಳಿ ನಾವು ಈಗ ಅಧ್ಯಯನ ಮಾಡಬೇಕಾದಂತಹ ಒಂದು ವಿಷಯ। ಈ ಪ್ರಾಚೀನ ನಾಗರಿಕತೆಗಳು ಅಂತೇಳಿ ನಾವು ಕರಿತೀವಿ ಅಂದ್ರೆ ವಿಶ್ವದಲ್ಲಿ ಕೆಲವು ಭೂಭಾಗಗಳಲ್ಲಿ ಮಾನವ ಕಟ್ಟಿ ಬೆಳೆಸಿದಂತಹ ಒಂದು ನಾಗರಿಕತೆಗಳನ್ನೇ ನಾವು ಪ್ರಾಚೀನವಾದಂತಹ ನಾಗರಿಕತೆಗಳು ಅಂತೇಳಿ ನಾವು ಕರಿತೀವಿ। ಅಂತಹ ನಾಗರಿಕತೆಗಳು ದೇಶದ ಅನೇಕ ಭಾಗಗಳಲ್ಲಿ ಲಭ್ಯವಾಗಿದ್ದಾವೆ। ಅಂತಹ ಪ್ರಾಚೀನವಾದಂತಹ ನಾಗರಿಕತೆಗಳು ಯಾವ್ಯಾವ ಅಂದ್ರೆ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಈಜಿಪ್ಟ್ ನಾಗರಿಕತೆ, ಮೆಸಪಟೋಮಿಯಾ ನಾಗರಿಕತೆ, ಚೀನಾ ನಾಗರಿಕತೆ, ಮತ್ತು ಇಲ್ಲಿ ಬಹುಮುಖ್ಯವಾಗಿ ಹೇಳೋದಾದ್ರೆ ನಮ್ಮ ದೇಶದಲ್ಲಿ ಬೆಳೆದಂತಹ ಮತ್ತೊಂದು ನಾಗರಿಕತೆಯನ್ನೇ ನಾವು ಸಿಂಧೂ ಬಯಲಿನ ನಾಗರಿಕತೆ ಅಂತೇಳಿ ನಾವು ಕರಿತೀವಿ। ಇಂತಹ ನಾಗರಿಕತೆಗಳನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಪ್ರಾಚೀನ ನಾಗರಿಕತೆಗಳು ಅಂತೇಳಿ ನಾವು ಕರಿತೀವಿ। ಹಾಗಾದ್ರೆ ಇಂತಹ ನಾಗರಿಕತೆಗಳು ಅಂದ್ರೆ ಈಜಿಪ್ಟ್ ನಾಗರಿಕತೆ ಹೇಗಿತ್ತು, ಮೆಸಪಟೋಮಿಯಾ ನಾಗರಿಕತೆ ಹೇಗಿತ್ತು, ಚೀನಾ ನಾಗರಿಕತೆ ಹೇಗಿತ್ತು ಎಂಬುದನ್ನು ಮಾತ್ರವೇ ನಾವು ಪ್ರಥಮ ಪಿಯುಸಿಯಲ್ಲಿ ಅಧ್ಯಯನ ಮಾಡಬೇಕಾದಂತಹ ನಾಗರಿಕತೆಗಳು ಅಂದ್ರೆ ಪ್ರಾಚೀನ ಕಾಲದ ನಾಗರಿಕತೆಗಳು ಅಂತೇಳಿ ಕರಿತೀವಿ। ಆದ್ರೆ ಭಾರತದ ಒಂದು ನಾಗರಿಕತೆಯನ್ನು ನಾವು ಮುಂದಿನ ವರ್ಷ ದ್ವಿತೀಯ ಪಿಯುಸಿಯಲ್ಲಿ ಅಧ್ಯಯನ ಮಾಡಬೇಕಾಗುತ್ತೆ। ಯಾಕಪ್ಪ ಅಂದ್ರೆ ನಾವು ಭಾರತದ ಇತಿಹಾಸವನ್ನು ನಾವು ಅಲ್ಲಿ ಅಧ್ಯಯನ ಮಾಡುವಾಗ ಅದು ಅಲ್ಲಿ ನಮಗೆ ಬಹುಮುಖ್ಯವಾಗಿ ಬರುತ್ತೆ। ಹಾಗಾಗಿ ಅದನ್ನು ಪ್ರಪಂಚ ಇತಿಹಾಸದಿಂದ ಹೊರಗಿಡುವುದರ ಮೂಲಕವಾಗಿ ಭಾರತದ ಇತಿಹಾಸದಲ್ಲಿ ಅದನ್ನು ಸೇರಿಸಿಕೊಂಡಿದ್ದೀವಿ ನಾವು ಅಂತೇಳಿ ನಮಗೆ ತಿಳಿಯುತ್ತೆ। ಹಾಗಾದ್ರೆ ಇಂತಹ ಪ್ರಾಚೀನ ನಾಗರಿಕತೆಗಳ ಇತಿಹಾಸದಲ್ಲಿ ಬಹುಮುಖ್ಯವಾಗಿ ನಾವು 3.1 ಅದರಲ್ಲಿ ನಾವೇನ್ ನೋಡ್ತೀವಪ್ಪ ಅಂದ್ರೆ PDK ಅಂತೇಳಿ ನಾವು ಕರಿತೀವಿ ಅಂದ್ರೆ ಈ ಒಂದು ನಾಗರಿಕತೆಗಳ ಹಿನ್ನೆಲೆ ಅಂತೇಳಿ ನಾವು ಕರಿತೀವಿ। ಹೇಗೆ ಈ ಒಂದು ನಾಗರಿಕತೆಗಳು ಬೆಳೆದುಕೊಂಡು ಬರಲು ಯಾವ ರೀತಿಯಾದಂತಹ ಅಂಶಗಳು ಸಹಕಾರಿಯಾಗಿಕೊಂಡು ಬಂದು ಎಂಬುದನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ಅಧ್ಯಯನ ಮಾಡಬೇಕಾಗುತ್ತೆ ಈ ಇಂಟ್ರೊಡಕ್ಷನ್ ಕ್ಲಾಸ್ ಅಲ್ಲಿ ಅಂತೇಳಿ ನಾವು ಕರಿತೀವಿ। ಹಾಗಾದ್ರೆ ನಾಗರಿಕತೆಗಳ ಈ ಒಂದು ಇತಿಹಾಸದಲ್ಲಿ ಪೀಠಿಕೆಯನ್ನು ನಾವು ಅಧ್ಯಯನ ಮಾಡುವಾಗ ಬಹುಮುಖ್ಯವಾಗಿ ಗಮನಿಸಬೇಕಾಗತ್ತೆ ಏನಪ್ಪ ಅಂದ್ರೆ ಮಾನವ ಸಾಶಾಪು 10,000 ಸುಮಾರಿಗೆ ಏನಾಗ್ತಾನೆ ಇಲ್ಲಿ ಹೊಸ ಶಿಲಾಯುಗವನ್ನು ಬಂದು ತಲುಪಿದ ಅಂತೇಳಿ ನಮಗೆ ತಿಳಿಯುತ್ತೆ। ಯಾರು ತಲುಪ್ತಾನೆ? ಮಾನವ ಅಂತೇಳಿ ನಮಗೆ ತಿಳಿಯುತ್ತೆ। ಯಾವಾಗ ಮಾನವ ಈ ಒಂದು ಸುಮಾರಿಗೆ ಹೊಸ ಶಿಲಾಯುಗವನ್ನು ಬಂದು ತಲುಪ್ತಾನೋ ಆ ಒಂದು ಶಿಲಾಯುಗವು ಅಂದ್ರೆ ಹೊಸ ಶಿಲಾಯುಗವು ಮಾನವನಲ್ಲಿ ಮಹತ್ತರವಾದಂತಹ ಬದಲಾವಣೆಗಳಿಗೆ ಅಥವಾ
ಸಂಶೋಧನೆಗಳಿಗೆ ಅವಕಾಶವನ್ನು ಮಾಡಿಕೊಡಲು ಅಂದ್ರೆ ಮಾಡಿಕೊಟ್ಟಿತು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಈ ಮಾಡಿಕೊಡುವುದರ ಮೂಲಕವಾಗಿ ಅಂದ್ರೆ ಅವನನ್ನು ಸಂಶೋಧನೆಯಲ್ಲಿ ತೊಡಗಿಸಿಕೊಳ್ಳುವಂತೆ ಪ್ರೇರೇಪಿಸುವುದರ ಮೂಲಕವಾಗಿ ಈ ಹಿಂದೆ ಅಲೆಮಾರಿ ಜೀವನವನ್ನು ನಡೆಸಿಕೊಂಡು ಬಂದಂತಹ ಮಾನವ ಒಂದು ಕಡೆಗೆ ತಟಸ್ಥವಾಗಿ ಅಂದ್ರೆ ಸ್ಥಿರವಾಗಿ ನೆಲೆ ನಿಲ್ಲುವಂತೆ ಅವನನ್ನು ಪ್ರೇರೇಪಿಸುವುದರ ಮೂಲಕವಾಗಿ ಏನಾಗುತ್ತೆ, ಈ ರೀತಿಯಾಗಿ ನೆಲೆ ನಿಂತಹ ಮಾನವ ಇಲ್ಲಿ ಸಹಜವಾಗಿಯೇ ಏನ್ ಮಾಡ್ತಾನೆ ಇಲ್ಲಿ ಸಹ ಅಂದ್ರೆ ಈ ರೀತಿಯಿಂದಾಗಿ ಮಾನವ ನಾಗರಿಕತೆಗಳನ್ನು ಕಟ್ಟಿ ಬೆಳೆಸಲು ಇದು ಕಾರಣವಾಯಿತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ರೀತಿಯಾಗಿ ಅಂದ್ರೆ ಸಂಶೋಧನೆಗಳು ಆಗದೆ ಹೋಗಿದ್ದರೆ ಮಾನವ ಒಂದು ನಿಖರವಾದಂತಹ ಸ್ಥಳದಲ್ಲಿ ನೆಲೆ ನಿಲ್ಲಲು ಸಾಧ್ಯವಾಗದೆ ಅವನು ಮತ್ತು ಅಲೆಮಾರಿ ಜೀವನವನ್ನು ನಡೆಸುವುದರ ಮೂಲಕವಾಗಿ ನಾಗರಿಕತೆಗಳ ಬೆಳವಣಿಗೆಗೆ ಕಾರಣವಾಗ್ತಾ ಇರಲಿಲ್ಲ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಆ ಒಂದು ಅಂಶದ ಹಿನ್ನೆಲೆಯಲ್ಲಿ ಈ ಒಂದು ಮಾನವ ನೆಲೆ ನಿಂತ ನಂತರದಲ್ಲಿ ಅಲ್ಲಿ ತನ್ನ ನಾಗರಿಕತೆಯನ್ನು ಅಂದ್ರೆ ನಗರಗಳನ್ನು ಅಂದ್ರೆ ಸಣ್ಣ ಸಣ್ಣ ನಗರಗಳನ್ನು ಕಟ್ಟುವುದರ ಮೂಲಕವಾಗಿ ಆ ನಗರಗಳೇ ದೊಡ್ಡ ದೊಡ್ಡ ಪಟ್ಟಣಗಳಾಗಿ ಪಟ್ಟಣಗಳು ನಗರಗಳು ಹೀಗೆ ಅನೇಕ ವ್ಯವಸ್ಥೆಯನ್ನು ದಾಟುವುದರ ಮೂಲಕವಾಗಿ ದೊಡ್ಡ ದೊಡ್ಡ ಬೃಹತ್ ನಗರಗಳಾಗಿ ಬೆಳೆದು ನಾಗರಿಕತೆಯ ಹಂತವನ್ನು ಬಂದು ಮಾನವ ತಲುಪಿದ ಅಂತೇಳಿ ನಮಗೆ ತಿಳಿಯುತ್ತೆ. ಈ ಪ್ರಾಚೀನ ನಾಗರಿಕತೆಗಳ ಇತಿಹಾಸದ ಪೀಠಿಕೆಯನ್ನು ಅಧ್ಯಯನ ಮಾಡುವಾಗ ಹಾಗಾದ್ರೆ ಇಲ್ಲಿ ಮಾನವ ನಾಗರಿಕತೆಯನ್ನು ಬಂದು ತಲುಪಿದ ಅಂತ ನಾವು ಹೇಳುವಾಗ ಮತ್ತು ನವಶಿಲಾಯುಗದ ಮಾನವ ತನ್ನ ಜೀವನದಲ್ಲಿ ಅನೇಕ ಮಹತ್ತರವಾದಂತಹ ಸಂಶೋಧನೆಗಳನ್ನು ಕಂಡುಕೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಸಂಶೋಧನೆಗಳನ್ನು ಕಂಡುಕೊಂಡ ತರುವಾಯದಲ್ಲಿ ಏನಾಗುತ್ತೆ ಅಂದ್ರೆ ಅಂತಹ ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾಗುವಂತಹ ಸಂಶೋಧನೆಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಅಂತಹ ಈ ಒಂದು ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾಗುವಂತಹ ಸಂಶೋಧನೆಗಳನ್ನು ಮಾನವ ಯಾವ್ಯಾವನ್ನು ಕಂಡುಕೊಳ್ತಾನೆ ಅಂದ್ರೆ ಯಾವ ರೀತಿಯಾದಂತಹ ಸಂಶೋಧನೆಗಳು ನಾಗರಿಕತೆಗಳ ಬೆಳವಣಿಗೆಗೆ ಇಲ್ಲಿ ಬಹುಮುಖ್ಯವಾಗಿ ಸಹಾಯಕವಾಗಿ ಕೊಂಡು ಬರ್ತವೆ ಮಾನವನಲ್ಲಿ ಅಂತ ಹೇಳಿ ನಾವು ಗಮನಿಸಬೇಕಾಗುತ್ತೆ. ಹಾಗಾದ್ರೆ ಅಂತಹ ಸಂಶೋಧನೆಗಳು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಅವನು ಏನೇನು ಕಂಡುಕೊಂಡು ಅವೆಲ್ಲವೂ ಸಹ ಇಲ್ಲಿ ಅವನ ಮೇಲೆ ಮಹತ್ತರವಾದಂತಹ ಪ್ರಭಾವವನ್ನು ಬೀರುವುದರ ಮೂಲಕವಾಗಿ ಅವನನ್ನು ನಾಗರಿಕತೆಯ ಕಡೆಗೆ ಕೊಂಡೊಯ್ದು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಅಂತಹ ಸಂಶೋಧನೆಗಳಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಏನಪ್ಪಾ ಅಂದ್ರೆ ಹೈನುಗಾರಿಕೆ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಹೈನುಗಾರಿಕೆಯನ್ನು ಮಾನವ ಪ್ರಾರಂಭಿಸಿಕೊಂಡು ಬರ್ತಾನೆ. ಅಂದ್ರೆ ಹೈನುಗಾರಿಕೆಯನ್ನು ಪ್ರಾರಂಭಿಸುವುದರ ಮೂಲಕವಾಗಿ ಏನ್ ಮಾಡ್ತಾನೆ, ಆ ಪ್ರಾಣಿಗಳನ್ನು ಸಹ ಆಶ್ರಯಿಸಿ ತನ್ನ ಜೀವನವನ್ನು ಸಾಗಿಸುವಂತಹ ಒಂದು ಜೀವನ ಶೈಲಿಯನ್ನು ರೂಢಿಸಿಕೊಂಡ ಮಾನವ ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಈ ಹಿಂದೆ ಮಾನವ ಆಹಾರಕ್ಕೋಸ್ಕರವಾಗಿ ಬೇಟೆಯನ್ನು ಅಂದ್ರೆ ಬೇಟೆಯಾಡುವುದನ್ನು ಮುಂದುವರಿಸಿಕೊಂಡು ಬಂದಿರ್ತಾನೆ. ಈ ಒಂದು ಸಮಯದಲ್ಲಿ ಮಾನವ ಮಹತ್ತರವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ಹೈನುಗಾರಿಕೆಯ ಜೊತೆಯಲ್ಲಿ ಮಾಂಸಕ್ಕೋಸ್ಕರವಾಗಿ ಕೆಲವು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡಲು ಪ್ರಾರಂಭಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ನಾವು ಇವತ್ತು ಸಹ ಕೆಲವು ಪ್ರಾಣಿಗಳನ್ನು ನಾವು ಹೈನುಗಾರಿಕೆಗೋಸ್ಕರವಾಗಿ ಮತ್ತು ಮಾಂಸಕ್ಕೋಸ್ಕರವಾಗಿ ಉಪಯೋಗಿಸಿಕೊಂಡು ಬರ್ತೀವಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ನಾವು ಅನೇಕ ಪ್ರಾಣಿಗಳನ್ನು ಸಾಕ್ತಾ ಇದ್ದೀವಿ ಮಾಂಸಕ್ಕೋಸ್ಕರವಾಗಿ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ಕೋಳಿ ಕುರಿ ಮೇಕೆ ನಾವು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇಂತಹ ಪ್ರಾಣಿಗಳನ್ನು ನಾವು ಏನಕ್ಕೋಸ್ಕರವಾಗಿ ಸಾಕ್ತೀವಪ್ಪ ಅಂದ್ರೆ ಇಲ್ಲಿ ಮಾಂಸಕ್ಕೋಸ್ಕರವಾಗಿ ಅಂದ್ರೆ ಈ ಒಂದು ಪ್ರಾಣಿಗಳನ್ನು ಸಾಕುವಂತಹ ಒಂದು ಪರಿಕಲ್ಪನೆ ನಮ್ಮಲ್ಲಿ ಇಂದಿಗೂ ಸಹ ಮುಂದುವರೆದುಕೊಂಡು ಬಂದಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಆ ಒಂದು ಮಾನವ ಏನ್ ಮಾಡ್ತಾನೆ, ಈ ಒಂದು ಮಾಂಸಕ್ಕೋಸ್ಕರವಾಗಿ ಪ್ರಾಣಿಗಳನ್ನು ಸಾಕಾಣಿಕೆ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಸಹ ಇಲ್ಲಿ ಕಂಡುಕೊಂಡ. ಇಂತಹ ಸಂಶೋಧನೆಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ. ಹಾಗೆ ಇದರ ಜೊತೆಯಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಇನ್ನೂ ಅನೇಕ ಸಂಶೋಧನೆಗಳು ಅವನ ಜೀವನದ ಮೇಲೆ ಪ್ರಭಾವವನ್ನು ಬೀರ್ತಾ ಹೋಗ್ತವೆ. ಅಂತಹ ಸಂಶೋಧನೆಗಳು ಯಾವ್ಯಾವಪ್ಪ ಅಂದ್ರೆ ಹೊಸ ಶಸ್ತ್ರಗಳ ಒಂದು ಅಂದ್ರೆ ಸಂಶೋಧನೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಶಿಲಾಯು ಅಂದ್ರೆ ಹೊಸ ರೀತಿಯಾದಂತಹ ಹೊಸ ಹೊಸ ಆಕಾರವನ್ನು ಒಳಗೊಂಡಂತಹ ವಿಶಿಷ್ಟವಾದಂತಹ ಗಾತ್ರದಲ್ಲಿ ಚಿಕ್ಕದಾದಂತಹ ಬಹಳಷ್ಟು ಹರಿತವಾದಂತಹ ಶಸ್ತ್ರಗಳನ್ನು ಇಲ್ಲಿ ಮಾನವ ಕಂಡುಕೊಂಡು ಅವುಗಳ ಉಪಯೋಗವನ್ನು ಅರಿತ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಬಹುಮುಖ್ಯವಾದಂತಹ ಅಂಶಗಳು ಸಂಶೋಧನೆಗಳು ಅವನ ಮೇಲೆ ಪ್ರಭಾವವನ್ನು ಬೀರಿದುವು ಅಂತೇಳಿ ನಮಗೆ ತಿಳಿಯುತ್ತೆ. ಈ ಹೊಸ ಶಸ್ತ್ರಗಳ ಜೊತೆಯಲ್ಲಿ ಉಪಕರಣಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಅವನಿಗೆ ಬೇಕಾದಂತಹ ಅನೇಕ ಉಪಕರಣಗಳನ್ನು ಸಹ
ಇಲ್ಲಿ ನಿರ್ಮಿಸಿಕೊಳ್ಳುವಂತಹ ಒಂದು ಕಲೆಯನ್ನು ಜಾಣ್ಮೆಯನ್ನು ಮಾನವ ಕಲಿತ ಅಂತೇಳಿ ತಳೆಯುತ್ತೆ. ಹಾಗೆ ಮಣ್ಣಿನ ಪಾತ್ರೆಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಹಿಂದೆ ಪ್ರಾಚೀನ ಕಾಲದಲ್ಲಿ ಏನಪ್ಪ ಅಂದ್ರೆ ಮಣ್ಣಿನಿಂದ ಅಂದ್ರೆ ಗೃಹ ಉಪಯೋಗಿ ಪಾತ್ರೆಗಳನ್ನು ಇಲ್ಲಿ ನಿರ್ಮಿಸಿಕೊಳ್ತಾ ಇದ್ರು ಅಂತೇಳಿ ನಮಗೆ ತಳೆಯುತ್ತೆ. ಅಂತಹ ಪಾತ್ರೆಗಳನ್ನು ನಿರ್ಮಿಸಿಕೊಳ್ಳುವಂತಹ ಒಂದು ಸಂಶೋಧನೆ ಇರಬಹುದು. ಹಾಗೆ ಲೋಹವನ್ನು ಕಂಡುಕೊಂಡ ತರುವಾಯದಲ್ಲಿ ಮಾನವ ಮಣ್ಣಿನ ಪಾತ್ರೆಗಳ ಜೊತೆಯಲ್ಲಿ ಲೋಹದ ಪಾತ್ರೆಗಳನ್ನು ಸಹ ಇಲ್ಲಿ ಬಳಸಲು ಪ್ರಾರಂಭಿಸಿಕೊಂಡು ಬಂದ ಅಂತೇಳಿ ನಮಗೆ ತಳೆಯುತ್ತೆ. ಅದು ಇವತ್ತಿಗೂ ಸಹ ಲೋಹದ ಪಾತ್ರೆಗಳು ನಮ್ಮ ದಿನನಿತ್ಯದ ಜೀವನದಲ್ಲಿ ಆಸು ಹೊಕ್ಕಾಗಿವೆ ಅಂತೇಳಿ ನಮಗೆ ತಳೆಯುತ್ತೆ. ಅಂತಹ ಸಂಶೋಧನೆಗಳಿರ್ಬೋದು. ಹಾಗೆ ಮೀನನ್ನು ಹಿಡಿಯುವುದಕ್ಕೋಸ್ಕರವಾಗಿ ಏನ್ ಮಾಡಿದಪ್ಪ ಅಂದ್ರೆ ಬಲೆಗಳನ್ನು ಕೊಂಡ್ಕೊಳ್ತಾನೆ. ಅಂದ್ರೆ ಇಲ್ಲಿ ಬಲೆಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಅದು ಒಂದು ಸಾಧನ, ಅಂದ್ರೆ ಅದು ಒಂದು ಸಾಧನ ಅಂತೇಳಿ ನಾವು ಕರಿತೀವಿ. ಅಂತಹ ಒಂದು ಉಪಕರಣವನ್ನು ತಯಾರಿಸುವಾಗ ಅದನ್ನು ಸಂಶೋಧನೆ ಮಾಡ್ತಾನೆ ಮಾನವ. ಆ ಸಂಶೋಧನೆಯನ್ನು ಮಾಡುವುದರ ಮೂಲಕವಾಗಿ ಏನ್ ಮಾಡ್ತಾನೆ, ಆ ಮೀನನ್ನು ಹಿಡಿಯುವಾಗ ಬಲೆಯನ್ನು ಕಂಡುಕೊಂಡು ಆ ಮೀನುಗಳನ್ನು ಹಿಡಿಯುವಂತಹ ಒಂದು ಕಲೆಯನ್ನು ತನ್ನ ಜೀವನದಲ್ಲಿ ಅರಿತ ಅಂತೇಳಿ ನಮಗೆ ತಳೆಯುತ್ತೆ. ನಾವು ಇಂದೂ ಸಹ ಮೀನನ್ನು ಹಿಡಿಬೇಕಾದ್ರೆ ಬಲೆಯನ್ನು ಉಪಯೋಗಿಸ್ತೀವಿ. ಹಾಗೆ ಕೆಲವೊಂದು ಸಂದರ್ಭದಲ್ಲಿ ಏನ್ ಮಾಡ್ತೀವಪ್ಪ ಅಂದ್ರೆ ಗಾಣಗಳನ್ನು ಹಾಕೋದ್ರ ಮೂಲಕವಾಗಿ ಮೀನನ್ನು ಹಿಡಿತೀವಿ. ಅಂದ್ರೆ ಈ ರೀತಿಯಾದಂತಹ ಒಂದು ಸಂಶೋಧನೆ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ ಅಂತೇಳಿ ನಮಗೆ ತಳೆಯುತ್ತೆ. ಈ ಬಲೆಯ ಜೊತೆಯಲ್ಲಿ ಮಾನವ ಬಹುಮುಖ್ಯವಾಗಿ ಕಂಡುಕೊಂಡಂತಹ ಮತ್ತೊಂದು ಸಂಶೋಧನೆ ಏನಪ್ಪಾ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಬರುವುದು ಬೆಂಕಿಯ ಉಪಯೋಗ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಮಾನವ ಇಲ್ಲಿ ಬೆಂಕಿಯನ್ನು ಕಂಡುಕೊಳ್ಳುವುದಕ್ಕಿಂತಲೂ ಪೂರ್ವದಲ್ಲಿ ತನ್ನ ಆಹಾರವನ್ನು ಹಾಗೆ ಸೇವಿಸುವಂತಹ ಒಂದು ಪರಿಕಲ್ಪನೆ ಇತ್ತು ಅಂತೇಳಿ ನಮಗೆ ತಳೆಯುತ್ತೆ. ಆದರೆ ಬೆಂಕಿಯನ್ನು ಕಂಡುಕೊಂಡ ತರುವಾಯದಲ್ಲಿ ಮಾನವ ಏನಾಗ್ತಾನೆ, ಇಲ್ಲಿ ಆ ಒಂದು ತಾನು ದಿನನಿತ್ಯ ಸೇವಿಸುವಂತಹ ಆಹಾರವನ್ನು ಬೇಯಿಸಿ ಅಡಿಗೆ ಮಾಡಿ ತಯಾರಿಸಿ ಅದನ್ನು ಸೇವಿಸುವಂತಹ ಒಂದು ಪರಿಕಲ್ಪನೆಯನ್ನು ಕಂಡುಕೊಳ್ತಾನೆ. ಹಾಗೆ ಬೆಂಕಿಯನ್ನು ಯಾವ ಯಾವ ರೀತಿಯಾಗಿ ಉಪಯೋಗಿಸಬೇಕು ಎಂಬುದರ ಬಗ್ಗೆಯೂ ಸಹ ಇಲ್ಲಿ ತಿಳಿಯುವಂತಹ ಸಂಶೋಧನೆಗಳು ಮಾನವನ ಜೀವನದ ಮೇಲೆ ಮಹತ್ತರವಾದಂತಹ ಪ್ರಭಾವವನ್ನು ಬೀರಿದುವು ಅಂತೇಳಿ ನಮಗೆ ತಳೆಯುತ್ತೆ. ಬೆಂಕಿಯ ಉಪಯೋಗದ ಜೊತೆಯಲ್ಲಿ ಬಟ್ಟೆ ತಯಾರಿಕೆ ಅಂದ್ರೆ ಬಟ್ಟೆಯನ್ನು ತಯಾರಿಸುವಂಥದ್ದು ಅದನ್ನು ನೇಯುವುದು ಅಂತೇಳಿ ನಾವು ಅಂದ್ರೆ ಬಟ್ಟೆಯನ್ನು ನೇಯುವಂತಹ ಒಂದು ಜಾಣ್ಮೆಯನ್ನು ಸಂಶೋಧನೆಯನ್ನು ಮಾನವ ಕಂಡುಕೊಳ್ತಾನೆ. ಯಾವಾಗ ಬಟ್ಟೆ ನೇಯುವುದನ್ನು ಅವನು ಕಂಡುಕೊಳ್ತಾನೋ ಆವಾಗ ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಪ್ರಾಣಿಗಳ ಚರ್ಮದಿಂದ ತನ್ನ ದೇಹವನ್ನು ರಕ್ಷಿಸಿಕೊಳ್ಳುತ್ತಿದ್ದಂತಹ ಮಾನವ ತಾನು ಉತ್ಪಾದಿಸಿದಂತಹ ಅಂದ್ರೆ ಕೃಷಿ ಕ್ಷೇತ್ರದಿಂದ ಅಂದ್ರೆ ಕೃಷಿ ಇರ್ಬೋದು ಅಥವಾ ಹೈನುಗಾರಿಕೆಯಿಂದ ಇಲ್ಲಿ ಬಹುಮುಖ್ಯವಾಗಿ ಬರುವಂತಹ ಈ ಉಣ್ಣೆ ಇರ್ಬೋದು ಹತ್ತಿಯನ್ನು ಬಳಸುವುದರ ಮೂಲಕವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ತನಗೆ ಬೇಕಾದಂತಹ ವಸ್ತ್ರಗಳನ್ನು ಅಂದ್ರೆ ನಿರ್ಮಿಸಿಕೊಳ್ಳುವಂತಹ ಒಂದು ಕಲೆಯನ್ನು ಸಂಶೋಧನೆಯನ್ನು ತನ್ನ ಜೀವನದಲ್ಲಿ ರೂಢಿಸಿಕೊಂಡ ಅಂತೇಳಿ ನಮಗೆ ತಳೆಯುತ್ತೆ. ಈ ಒಂದು ಅಂದ್ರೆ ಇದ್ರ ಜೊತೆಯಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತೀವಿ. ಹಾಗೆ ಮುಂದುವರೆದು ಮಾನವ ಏನ್ ಮಾಡ್ತಾನಪ್ಪ ಅಂದ್ರೆ ಸಾಗಾಟಕ್ಕೋಸ್ಕರವಾಗಿ ಅಂದ್ರೆ ಸಾಮಗ್ರಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಿಕೊಂಡು ಬರುವಂತಹ ಒಂದು ಹೊಸ ಸಾಗಾಟದ ವ್ಯವಸ್ಥೆಯನ್ನು ಇಲ್ಲಿ ಕಂಡುಕೊಳ್ತಾನೆ. ಹಾಗೂ ಆ ಸಾಗಾಟಕ್ಕೋಸ್ಕರವಾಗಿ ಅಂದ್ರೆ ವಸ್ತುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಬೇಕಾದ್ರೆ ಪ್ರಾಣಿ ಮತ್ತು ಚಕ್ಕಡಿಗಳ ಬಳಕೆಯನ್ನು ತನ್ನ ಜೀವನದಲ್ಲಿ ಕಂಡುಕೊಂಡ ಅಂತೇಳಿ ನಮಗೆ ತಳೆಯುತ್ತೆ. ಯಾವಾಗ ಈ ರೀತಿಯಾದಂತಹ ಹೊಸ ಅಂದ್ರೆ ಹೊಸದಾದಂತಹ ಅಂದ್ರೆ ತನ್ನ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಬರುವಂತಹ ಏನಪ್ಪಾ ಅಂದ್ರೆ ಅಂದ್ರೆ ಸಾಮಗ್ರಿಗಳನ್ನು ಸಾಗಾಟಕ್ಕೋಸ್ಕರವಾಗಿ ಹೊಸದಾದಂತಹ ವಿನೂತನವಾದಂತಹ ಈ ಒಂದು ವ್ಯವಸ್ಥೆಯನ್ನು ಯಾವಾಗ ಕಂಡುಕೊಳ್ತಾನೋ ಅಥವಾ ಈ ಒಂದು ಸಂಶೋಧನೆಯಿಂದಾಗಿ ಈ ಒಂದು ಬಳಕೆಯಿಂದಾಗಿ ಮಾನವನ ಜೀವನದ ಮೇಲೆ ಮಹತ್ತರವಾದಂತಹ ಪ್ರಭಾವವನ್ನು ಬೀರಲು ಕಾರಣವಾಯಿತು ಅಂತೇಳಿ ನಮಗೆ ತಳೆಯುತ್ತೆ. ಇಷ್ಟೇ ಅಲ್ಲದೆ ಇನ್ನೂ ಅನೇಕವಾದಂತಹ ಅಂಶಗಳು ಇಲ್ಲಿ ಬಹುಮುಖ್ಯವಾಗಿ ಸಂಶೋಧನೆಗಳು ಬರುವುದರ ಮೂಲಕವಾಗಿ ಮಾನವನ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರುವುದರ ಮೂಲಕವಾಗಿ ಮಾನವನನ್ನು ಏನ್ ಮಾಡ್ತವೆ, ನಾಗರಿಕತೆಯ ಬೆಳವಣಿಗೆಗೆ ಸಹ ಅಂದ್ರೆ ಸಹಕರಿಸಿಕೊಂಡು ಬಂದುವು ಅಂತೇಳಿ ನಮಗೆ ತಳೆಯುತ್ತೆ. ಈ ರೀತಿಯಾದಂತಹ ಮಹತ್ವವನ್ನು ಇಂತಹ ಸಂಶೋಧನೆಗಳು ಬೀರುವುದರ ಮೂಲಕವಾಗಿ ಮಾನವನ ಜೀವನದಲ್ಲಿ ಬದಲಾವಣೆಯನ್ನು ತರುವುದರ ಮೂಲಕವಾಗಿ ಅನೇಕ ಹೊಸವಾದಂತಹ ಕ್ಷೇತ್ರಗಳ ಬೆಳವಣಿಗೆಗೆ ಇವು ಕಾರಣವಾದವು ಅಂತೇಳಿ ನಮಗೆ ತಳೆಯುತ್ತೆ. ಹಾಗಾದ್ರೆ ಹೊಸ ರೀತಿಯಾದಂತಹ ಕ್ಷೇತ್ರಗಳಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಏನಪ್ಪಾ ಅಂದ್ರೆ ಹೊಸ ಕಸುಬುಗಳು ಅಂತೇಳಿ ಕರಿತೀವಿ. ಈ ಹೊಸ ಅಂದ್ರೆ ವಿನೂತನವಾದಂತಹ ಹೊಸ ರೀತಿಯಾದಂತಹ ಕಸುಬುಗಳು ಇಲ್ಲಿ ಬೆಳೆದುಕೊಂಡು ಬರಲು ಸಹಕಾರಿಯಾಗುತ್ತೆ ಇವನ ಸಂಶೋಧನೆಗಳಿಂದ ಅಂತೇಳಿ ನಮಗೆ ತಳೆಯುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿ ಕಲೆ ಅಂತೇಳಿ ನಾವು ಕರಿತೀವಿ, ಅಂದ್ರೆ ಉತ್ತಮವಾದಂತಹ ಕಲೆಯ ಬೆಳವಣಿಗೆಗೂ ಅನಾವರಣಕ್ಕೂ ಸಹ
ಇಲ್ಲಿ ಕಾರಣವಾಗುತ್ತೆ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಕಾಲದಿಂದ ಕಾಲಕ್ಕೆ ಬದಲಾಗುವುದರ ಮೂಲಕವಾಗಿ ಆ ಒಂದು ಅವನು ಕಂಡುಕೊಂಡಂತಹ ಸಂಶೋಧನೆಗಳ ಸಾಮಗ್ರಿಗಳ ಮೇಲೆ ಬೇರೆ ಬೇರೆ ರೀತಿಯಾದಂತಹ ಕಲೆಗಳನ್ನು ಪ್ರಯೋಗಿಸುವಂತಹ ಒಂದು ಅಂಶ ಇವನಲ್ಲಿ ಬೆಳೆಯಲು ಕಾರಣವಾಯಿತು ಅಂತ ಹೇಳಿ ನಮಗೆ ತಿಳಿಯುತ್ತೆ. ಹಾಗೆ ಕಲೆಯ ಜೊತೆಯಲ್ಲಿ ಬಹುಮುಖ್ಯವಾಗಿ ವೃತ್ತಿಗಳು ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ವೃತ್ತಿಗಳು ಇಲ್ಲಿ ಬೆಳೆಯಲು ಕಾರಣವಾಗುತ್ತದೆ. ವೃತ್ತಿಗಳು ಸಹ ಅಂದ್ರೆ ಅನೇಕ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂತಹ ವೃತ್ತಿಗಳು ಸಹ ಇಲ್ಲಿ ಬೆಳವಣಿಗೆಗೆ ಸಾಧ್ಯವಾಗಿಕೊಂಡು ಬಂತು. ಇಂತಹ ಸಂಶೋಧನೆಗಳು ನಾಗರಿಕತೆಗಳ ಬೆಳವಣಿಗೆಯಲ್ಲಿ ಮಹತ್ತರವಾದಂತಹ ಬದಲಾವಣೆಗಳನ್ನು ತರುವುದರ ಮೂಲಕವಾಗಿ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಇಂತಹ ಅಂಶಗಳ ಜೊತೆಯಲ್ಲಿ ಬರುವ ಬಹುಮುಖ್ಯವಾಗಿ ಕಂಡುಕೊಂಡಂತಹ ಮತ್ತೊಂದು ಸಂಶೋಧನೆ ಯಾವುದಪ್ಪ ಅಂದ್ರೆ ತಿರುಗುವ ಚಕ್ರ ಅಂತ ಹೇಳಿ ಕರೀತೀವಿ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಈ ತಿರುಗುವ ಚಕ್ರ ಅಂತ ಹೇಳಿ ನಾವು ಕರೀತೀವಿ. ಅಂದ್ರೆ ಈ ತಿರುಗುವ ಚಕ್ರವನ್ನು ಮಾನವ ಕಂಡುಕೊಳ್ಳದೇ ಹೋಗಿದ್ದರೆ ನಾವು ಇವತ್ತು ಬಹುಮುಖ್ಯವಾಗಿ ಏನಾಗಿತ್ತಪ್ಪ ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಾದ್ರೆ ಪ್ರಾಣಿಗಳನ್ನೇ ಅವಲಂಬಿಸಿಕೊಂಡು ತಮ್ಮ ಜೀವನವನ್ನು ಸಾಗಿಸಿಕೊಂಡು ಬರಬೇಕಾಗಿರುತ್ತೆ. ಅಥವಾ ಕಾಲು ನಡಿಗೆಯಲ್ಲಿಯೇ ನಾವು ನಡೆಯುವಂತಹ ಒಂದು ವ್ಯವಸ್ಥೆಯಲ್ಲೇ ಮುಂದುವರಿಸಬೇಕಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ರೆ ನಮಗೆ ಅದರ ಅನಿವಾರ್ಯತೆ ಇಲ್ಲ ಇವತ್ತು. ಯಾಕೆಂದ್ರೆ ನಮ್ಮ ಪ್ರಾಚೀನ ಕಾಲದ ಮಾನವ ಹೊಸ ಶಿಲಾಯುಗದಲ್ಲಿ ಆವಿಷ್ಕಾರವನ್ನು ಮಾಡ್ತಾನೆ, ಸಂಶೋಧನೆಯನ್ನು ಮಾಡ್ತಾನೆ. ಏನನ್ನಪ್ಪ ಅಂದ್ರೆ ತಿರುಗುವ ಚಕ್ರವನ್ನು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ತಿರುಗುವ ಚಕ್ರ ಒಂದು ಯಾವಾಗ ಇವನು ಕಂಡುಕೊಳ್ತಾನೋ, ಸಂಶೋಧನೆಯನ್ನು ಮಾಡ್ತಾನೋ, ಆವಾಗ ಈ ಒಂದು ತಿರುಗುವ ಚಕ್ರ ನಾಗರಿಕತೆಯನ್ನು ಬೆಳೆಸಿತು ಅಂತೇಳಿ ನಾವು ಕರಿತೀವಿ. ಏನಂತ ಕರಿತೀವಿ, ಈ ಒಂದು ತಿರುಗುವ ಚಕ್ರವು ಮಾನವನ ನಾಗರಿಕತೆಯನ್ನು ಬೆಳೆಸಿತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸ್ತೀವಿ. ಆದ್ದರಿಂದಲೇ ಈ ಒಂದು ಉಕ್ತಿಯ ಅಂದ್ರೆ ಉಕ್ತಿ ಅಂದ್ರೆ ಈ ರೀತಿಯಾದಂತಹ ಒಂದು ಪದದ ಒಂದು ಉಲ್ಲೇಖವು ಯೋಗ್ಯನೀಯವಾಗಿದೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಉಕ್ತಿಯ ಉಲ್ಲೇಖ ಯೋಗ್ಯವಾದಂತಹ ಅಂಶವಾಗಿದೆ ಅಂತ ನಾವಿಲ್ಲಿ ಕರೀತೀವಿ. ಯಾಕೆ ಈ ತಿರುಗುವ ಚಕ್ರ ನಾಗರಿಕತೆಯ ಬೆಳವಣಿಗೆಗೆ ಸಹಾಯವಾಯಿತು, ಅಥವಾ ನಾಗರಿಕತೆಯ ಬೆಳವಣಿಗೆಯ ವೇಗವನ್ನು ಹೆಚ್ಚಿಸಿತು ಎಂಬುದನ್ನು ನಾವಿಲ್ಲಿ ಗಮನಿಸೋದಾದ್ರೆ, ಯಾಕೆ ಈ ರೀತಿಯಾದಂತಹ ಒಂದು ಉಕ್ತಿಯ ಉಲ್ಲೇಖ ಯೋಗ್ಯವಾಗಿದೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಏನಾಗುತ್ತಪ್ಪ ಅಂದ್ರೆ, ಇಲ್ಲಿ ಬಹುಮುಖ್ಯವಾಗಿ ಈ ಒಂದು ತಿರುಗುವ ಚಕ್ರವನ್ನು ಮಾನವ ಕಂಡುಕೊಂಡ ನಂತರದಲ್ಲಿ ಮಾನವ ಏನ್ ಮಾಡ್ತಾನಪ್ಪ ಅಂದ್ರೆ ಈ ತಿರುಗುವ ಚಕ್ರದ ಸಹಾಯದಿಂದ ಅನೇಕ ವೃತ್ತಿಗಳ ಬೆಳವಣಿಗೆಗೆ ಕಾರಣನಾಗ್ತಾನೆ ಅವರ ಸಮಾಜದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಯಾವ ಯಾವ ವೃತ್ತಿಗಳು ಈ ಚಕ್ರವನ್ನು ಅವಲಂಬಿಸಿಕೊಂಡು ಪ್ರಾರಂಭವಾಗ್ತವೆ? ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡ್ತಾ ಬರ್ತೀವಿ, ಇವತ್ತಿಗೂ ಸಹ ಈ ಚಕ್ರ ಅನೇಕ ವೃತ್ತಿಗಳಲ್ಲಿ ತನ್ನದೇ ಆದಂತಹ ಮಹತ್ವವನ್ನು ಪಡೆದುಕೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಆ ಒಂದು ಮಹತ್ವವನ್ನು ಅಂದು ಮಾನವ ಕಂಡುಕೊಂಡ ಎಂಬ ಒಂದು ಸಂಗತಿಯನ್ನು ನಾವಿಲ್ಲಿ ಒಪ್ಪಲೇಬೇಕಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಲ್ಲಿ ಮಾನವ ಈ ತಿರುಗುವ ಚಕ್ರದ ಮೂಲಕವಾಗಿ ಯಾವ ಯಾವ ಕಸುಬುಗಳ ಅಥವಾ ವೃತ್ತಿಗಳ ಬೆಳವಣಿಗೆಗೆ ಕಾರಣನಾಗ್ತಾನಪ್ಪ ಅಂದ್ರೆ, ಇಲ್ಲಿ ಬಡಿಗ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಬಡಿಗೆರ ಕೆಲಸಕ್ಕೆ ಇದು ಅವಶ್ಯಕವಾಗಿ ಬೇಕಾದಂತಹ ಒಂದು ವಸ್ತುವಾಗಿತ್ತು. ಹಾಗಾಗಿ ಏನಾಗುತ್ತೆ, ಬಡಿಗಿತನವನ್ನು ಮಾಡುವಂತಹ ಒಂದು ಕ್ಷೇತ್ರದ ಬೆಳವಣಿಗೆ ಇಲ್ಲಿ ಆಗುತ್ತೆ. ಕಮ್ಮಾರ ಅಂತೇಳಿ ಕರೀತೀವಿ. ಅಂದ್ರೆ ಕಮ್ಮಾರ ಇಲ್ಲಿ ಬಹುಮುಖ್ಯವಾಗಿ ಬರ್ತಾನೆ, ಆ ಕಮ್ಮಾರರ ವೃತ್ತಿ ಇಲ್ಲಿ ಬೆಳಕೊಂಡು ಬರುತ್ತೆ. ಕುಂಬಾರ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಕುಂಬಾರರು ಅಂತೇಳಿ ಕರಿತೀವಿ. ಈ ಕುಂಬಾರರು ಇಲ್ಲಿ ಬಹುಮುಖ್ಯವಾಗಿ ಏನಪ್ಪಾ ಅಂದ್ರೆ, ತಮ್ಮ ಪಾತ್ರ ಅಂದ್ರೆ ಮಡಿಕೆಗಳನ್ನು ಮಾಡುವಂತಹ ಸಮಯದಲ್ಲಿ ಈ ಚಕ್ರವನ್ನು ಬಳಸಿಕೊಂಡೇ ತಮ್ಮ ಈ ಒಂದು ವೃತ್ತಿಯನ್ನು ನಿರ್ವಹಿಸಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಅಂತಹ ಕುಂಬಾರರ ಒಂದು ಬಹುಮುಖ್ಯವಾದಂತಹ ವೃತ್ತಿ ಇಲ್ಲಿ ಪ್ರಾರಂಭವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ಕುಂಬಾರರ ಜೊತೆಯಲ್ಲಿ ಹಗ್ಗ ಮಾಡುವಂತಹ ವೃತ್ತಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಹಗ್ಗ ಮಾಡುವಂತಹ ವೃತ್ತಿ, ನಾವು ಇವತ್ತಿಗೂ ಸಹ ಹಳ್ಳಿಗಳಲ್ಲಿ ಅನೇಕ ಜನ ಒಂದು ಸಾಧನವನ್ನು ಹೆಗಲ ಮೇಲೆ ಉತ್ಕೊಂಡು ಬಂದು ಅಲ್ಲಿ ಇಟ್ಕೊಂಡು ಹಗ್ಗ ಮಾಡ್ಕೊಡ್ತೀವಿ ಅಂತ ಕರೀತಾರೆ. ಅಂದ್ರೆ ಹಗ್ಗ ನೇಯ್ಕೊಡ್ತೀವಿ ಅಂತೇಳಿ, ಆ ನೇಯುವಂತಹ ಸಮಯದಲ್ಲಿ ಅಲ್ಲಿ ಅದರೊಳಗೆ ಅನೇಕ ವೀಲ್ಗಳು ಇರ್ತವೆ, ಅದನ್ನು ತಿರುಗಿಸ್ತಾ ಹೋಗ್ತಾರೆ, ತಿರುಗಿಸ್ತಿರುಗಿಸ್ದಂಗ ಅದೇನಾಗ್ತದೆ, ಸುತ್ತಕ್ಕೆ ಅಂತ ಹೋಗುತ್ತೆ. ಅಂದ್ರೆ ಇಲ್ಲಿ ನೋಡ್ರಿ, ಅದು ಸಹ ಏನು ಚಕ್ರದ ಸಹಾಯದಿಂದ ಅಂತೇಳಿ ಕರಿತೀವಿ. ಅಂತಹ ಒಂದು ಚಕ್ರ ಅಂದ್ರೆ ಸಂಶೋಧನೆಯಾದ ನಂತರದಲ್ಲಿ ಹಗ್ಗವನ್ನು ಮಾಡುವಂತಹ ವೃತ್ತಿಯೂ ಸಹ ಇಲ್ಲಿ
ಬೆಳೆದುಕೊಂಡು ಬರುತ್ತೆ ಇಂತಹ ವೃತ್ತಿಯಲ್ಲಿ. ಮತ್ತು ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಸಾರಿಗೆ ವ್ಯವಸ್ಥೆ ಅಂತ ಹೇಳಿ ಕರಿತೀವಿ ಇವು. ಇದು ಇವತ್ತು ನಮ್ಮ ಜೀವನದಲ್ಲಿ ಮಹತ್ತರವಾದಂತಹ ಅವಲಂಬಿತವಾದಂತಹ ಒಂದು ವ್ಯವಸ್ಥೆಯಾಗಿದೆ ಅಂತೇಳಿ ನಾವು ಕರಿತೀವಿ. ನಾವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕಂದ್ರೆ ನಾವು ಅವಲಂಬಿತವಾಗಿರುವುದು ಇದೇ ಸಾರಿಗೆ ವ್ಯವಸ್ಥೆಯನ್ನೇ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇವತ್ತು ನಾವು ನೋಡ್ತೀವಿ ಬಸ್ ಇದೆ, ಲಾರಿ ಇದೆ, ಆಟೋ ಇದೆ, ಇವೆಲ್ಲವುಗಳು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕು ಅಂದ್ರೆ ಏನ್ ಬೇಕೋ ಚಕ್ರಗಳು ಅವಶ್ಯಕವಾಗಿ ಅದಕ್ಕೆ ಬೇಕಾಗುತ್ತೆ. ಅಂತಹ ಚಕ್ರವನ್ನು ಆ ಕಾಲದ ಮಾನವ ಕಂಡುಕೊಂಡ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಚಕ್ಕಡಿ ಗಾಡಿಗಳನ್ನು ಬಳಸಲು, ಅಂದ್ರೆ ಚಕ್ಕಡಿ ಗಾಡಿಗಳ ಒಂದು ತಯಾರಿಕೆ ಸಂಶೋಧನೆ ಯಾವಾಗ ಆಗುತ್ತೋ ಆವಾಗ ಅದನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅದನ್ನು ಸರಾಗವಾಗಿ ಅಂದ್ರೆ ಓಡಾಡುವುದಕ್ಕೋಸ್ಕರವಾಗಿ ಚಕ್ರವನ್ನು ಅಥವಾ ಗಾಲಿ ಅಂತೇಳಿ ನಾವು ಕರಿತೀವಿ ಅದನ್ನು ಅದಕ್ಕೆ ಅಳವಡಿಸುವುದರ ಮೂಲಕವಾಗಿ ತನ್ನ ಸಾಮಗ್ರಿಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸುವಂತಹ ಒಂದು ಜಾಣ್ಮೆಯನ್ನು ಮಾನವ ಇಲ್ಲಿ ಕಲಿತ ಅಂತೇಳಿ ನಮಗೆ ತಿಳಿಯುತ್ತೆ. ಇಂತಹ ಸಾರಿಗೆ ವ್ಯವಸ್ಥೆ ಅಂತೇಳಿ ನಾವು ಕರಿತೀವಿ. ಇಂತಹ ಸಾರಿಗೆ ವ್ಯವಸ್ಥೆಯಲ್ಲಿ ಮಹತ್ತರವಾದಂತಹ ಬದಲಾವಣೆಗೆ ಏನ್ ಮಾಡುತ್ತೆ ಇಲ್ಲಿ ಸಹಜವಾಗಿ ಅಂದ್ರೆ ಬದಲಾವಣೆಗೆ ಅಂದ್ರೆ ಸಾರಿಗೆ ವ್ಯವಸ್ಥೆಯಲ್ಲಿ ಮಹತ್ತರವಾದಂತಹ ಬದಲಾವಣೆಯನ್ನು ತರುವುದರೊಂದಿಗೆ ಏನ್ ಮಾಡುತ್ತೆ ನಾಗರಿಕತೆಯ ವೇಗಕ್ಕೆ ಅಂದ್ರೆ ನಾಗರಿಕತೆಯ ವೇಗವನ್ನು ಹೆಚ್ಚಿಸಿತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ನಾಗರಿಕತೆಯ ವೇಗವನ್ನು ಹೆಚ್ಚಿಸುವುದರ ಮೂಲಕವಾಗಿ ಮಾನವ ನಾಗರಿಕತೆಯನ್ನು ಬಂದು ತಲುಪಲು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಇಂತಹ ವೃತ್ತಿಪರ ಸಂಶೋಧನೆಗಳು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಮಾನವ ಈ ರೀತಿಯಾಗಿ ಕಂಡುಕೊಂಡಂತಹ ಸಂಶೋಧನೆಯ ಜೊತೆ ಜೊತೆಯಲ್ಲಿ ಸಾಶಾಪು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಅನಂತರದಲ್ಲಿ ಮಾನವ ಇಲ್ಲಿ ಬಹುಮುಖ್ಯವಾಗಿ ಮತ್ತೊಂದು ಸಂಶೋಧನೆಯನ್ನು ಮಾಡ್ತಾನೆ. ಯಾವಾಗ ಆ ಸಂಶೋಧನೆಯನ್ನು ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಈ ಸಾಶಾಪು 6000 ಸುಮಾರಿಗೆ ಅಂತ ಅಥವಾ ಒತ್ತಿಗೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ 6000 ಸುಮಾರಿಗೆ ಮಾನವ ಏನ್ ಮಾಡ್ತಾನೆ ಮತ್ತೊಂದು ಹೊಸದಾದಂತಹ ಅಥವಾ ಅತ್ಯಂತ ಮಹತ್ವದಾದಂತಹ ಸಂಶೋಧನೆಯನ್ನು ಮಾಡಿಕೊಂಡು ಬರ್ತಾನೆ ತನ್ನ ಜೀವನದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಅಂತಹ ಮಹತ್ತರವಾದಂತಹ ಸಂಶೋಧನೆ ಯಾವ್ದಪ್ಪ ಅಂದ್ರೆ ಇಲ್ಲಿ ಉಳುಮೆ ಅಂತೇಳಿ ನಾವು ಕರೀತೀವಿ. ಯಾವ ಒಂದು ಸಂಶೋಧನೆಯನ್ನು ಮಾನವ ಮಾಡ್ಕೊಂಡು ಬರ್ತಾನಪ್ಪ ಅಂದ್ರೆ ಉಳುಮೆ ಮಾಡುವಂತಹ ಒಂದು ಸಂಶೋಧನೆಯನ್ನು ಮಾನವ ಈ ಒಂದು ಸಮಯದಲ್ಲಿ ಕಂಡುಕೊಳ್ತಾನೆ. ಅಂದ್ರೆ ಉಳುಮೆ ಅಂದ್ರೆ ಭೂಮಿಯನ್ನು ಉಳುಮೆ ಮಾಡುವುದರ ಮೂಲಕವಾಗಿ ಕೃಷಿ ಚಟುವಟಿಕೆಯನ್ನು ಪ್ರಾರಂಭಿಸಿಕೊಂಡು ಬಂದ ಮಾನವ ಈ ಒಂದು ಸಮಯದಲ್ಲಿ ಅಂತೇಳಿ ನಮಗೆ ತಡೆ. ಹಾಗಾದ್ರೆ ಯಾವಾಗ ಮಾನವ ಉಳುಮೆಯನ್ನು ಮಾಡಿಕೊಂಡು ಬರ್ತಾನೋ ಆ ಒಂದು ಉಳುಮೆಯು ಅಥವಾ ಕೃಷಿ ಕ್ಷೇತ್ರವು ಏನ್ ಮಾಡುತ್ತಪ್ಪ ಅಂದ್ರೆ ಮಾನವನ ಜೀವನ ಶೈಲಿಯನ್ನೇ ಬದಲಿಸಲು ಕಾರಣವಾಗುತ್ತೆ. ಅಂದ್ರೆ ಈ ಹಿಂದೆ ಇದ್ದಂತಹ ಮಾನವನ ಜೀವನ ಶೈಲಿ ಅಂದ್ರೆ ಹಂತ ಹಂತವಾಗಿ ಕ್ಷೀಣಿಸುವುದರ ಮೂಲಕವಾಗಿ ಅವನ ಜೀವನ ಶೈಲಿಯಲ್ಲಿಯೇ ಮಹತ್ತರವಾದಂತಹ ಬದಲಾವಣೆಗಳಿಗೆ ಅವಕಾಶವನ್ನು ಕಲ್ಪಿಸಿಕೊಡುವುದರ ಮೂಲಕವಾಗಿ ಮಾನವನನ್ನು ಏನ್ ಮಾಡುತ್ತೆ ಮಣ್ಣಿನ ಮಗನನ್ನಾಗಿ ಅಂದ್ರೆ ಮಾನವ ಅಲ್ಲಿಯವರೆಗೂ ಮಣ್ಣಿನ ಮಗನಾಗಿರಲಿಲ್ಲ. ಯಾವಾಗ ಕೃಷಿ ಚಟುವಟಿಕೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡೋ ಆವಾಗ ಮಾನವ ಮಣ್ಣಿನ ಮಗನಾಗಿ ಬೆಳೆಯಲು ಅವಕಾಶವನ್ನು ಕಲ್ಪಿಸಿಕೊಡ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಮಾನವ ಮಣ್ಣಿನ ಮಗನಾಗಿ ಪರಿವರ್ತನೆಯಾಗುವುದರ ಮೂಲಕವಾಗಿ ಏನ್ ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಸಹಜವಾಗಿ ವರ್ಷವಿಡೀ ಅವನಿಗೆ ಬೇಕಾಗಿರುವಂತಹ ಆಹಾರವನ್ನು ಅದು ಒದಗಿಸಿಕೊಡುವುದರ ಮೂಲಕವಾಗಿ ಮತ್ತು ಅವನ ಪ್ರಾಣಿಗಳಿಗೆ ಬೇಕಾದಂತಹ ಮೇವನ್ನು ಸಹ ಆ ಒಂದು ಕ್ಷೇತ್ರವು ಒದಗಿಸಿಕೊಡುವುದರ ಮೂಲಕವಾಗಿ ಮಾನವನನ್ನು ಸಂಪೂರ್ಣವಾಗಿ ಅಗಲಿಸಿಕೊಂಡು ಬಂದಂತಹ ಒಂದು ಕ್ಷೇತ್ರದ ಸಂಶೋಧನೆಯು ಕೂಡ ಇಲ್ಲಿ ಆಗುವುದರ ಮೂಲಕವಾಗಿ ಏನಾಗುತ್ತೆ ನಾಗರಿಕತೆಯ ಬೆಳವಣಿಗೆಗೆ ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಮಾನವ ತನ್ನ ಜೀವನದಲ್ಲಿ ಅನೇಕ ಕಾಲಘಟ್ಟಗಳಲ್ಲಿ ಕಂಡುಕೊಂಡಂತಹ ಸಂಶೋಧನೆಗಳು ಏನೇನಿದವೋ ಅವೆಲ್ಲವೂ ಅವನ ಮೇಲೆ ಪ್ರಭಾವವನ್ನು ಬೀರುವುದರ ಮೂಲಕವಾಗಿ ಮಾನವನಲ್ಲಿ ನಾಗರಿಕತೆಯ ಬೆಳವಣಿಗೆಗೆ ಕಾರಣವಾಯಿತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅದೇ ನಾವು ಇಲ್ಲಿ ಏನಪ್ಪ ನಾಗರಿಕತೆಯ ಬೆಳವಣಿಗೆಗೆ ಸಹಾಯಕವಾದಂತಹ ಈ ಸಂಶೋಧನೆಗಳು ಅಂತೇಳಿ ನಾವು ಹಾಗೆ ಇದಾದ ನಂತರದಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಇಲ್ಲಿ ನಾಗರಿಕತೆ ಮತ್ತು ಸಂಸ್ಕೃತಿ ಎಂಬ ಎರಡು ಪದಗಳು ಇಲ್ಲಿ ಉಲ್ಲೇಖವಾಗ್ತವೆ. ಹಾಗಾದ್ರೆ ನಾಗರಿಕತೆ ಮತ್ತು ಸಂಸ್ಕೃತಿ ಎಂಬ ಎರಡು ಪದಗಳ
ಉಲ್ಲೇಖಗಳು ಆದಂತಹ ಸಮಯದಲ್ಲಿ ಅದರಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸುವಂತದ್ದು ಯಾವುದಪ್ಪ ಅಂದ್ರೆ ನಾಗರಿಕತೆಯ ಪದದ ಅರ್ಥ ಅಂತ ನಾವು ಕರೀತೀವಿ. ಹಾಗಾದ್ರೆ ಈ ನಾಗರಿಕತೆ ಪದದ ಅರ್ಥ ಅಂತ ನಾವು ಹೇಳ್ತಾ ಬರ್ತೀವಿ. ಹಾಗಾದ್ರೆ ನಾಗರಿಕತೆ ಎಂಬ ಪದದ ಅರ್ಥವನ್ನು ನಾವಿಲ್ಲಿ ಬಹುಮುಖ್ಯವಾಗಿ ನೋಡಬೇಕಾಗುತ್ತೆ. ಏನು ಅರ್ಥವನ್ನು ಒಳಗೊಂಡಿದೆ ನಾಗರಿಕತೆ? ಹಾಗಾದ್ರೆ ಈ ನಾಗರಿಕತೆಯನ್ನು ಅಧ್ಯಯನ ಮಾಡಲು ಹೊರಟಾಗ ನಮಗೆ ಬಹುಮುಖ್ಯವಾಗಿ ನಾಗರಿಕತೆ ಎಂಬುವುದು ಸಂಸ್ಕೃತಿಗೆ ಸಮಾನ ಅರ್ಥದಲ್ಲಿ ಬಳಸಲಾಗುತ್ತಿದೆ ಅಂತೇಳಿ ನಾವು ಕರಿತೀವಿ. ಏನಂತ ಕರಿತೀವಿ? ಈ ನಾಗರಿಕತೆ ಎಂಬ ಪದವನ್ನು ನಾವು ಅಂದ್ರೆ ಎಂಬುದನ್ನು ಸಂಸ್ಕೃತಿಗೆ ಸಮಾನವಾಗಿ ಬಳಸಲಾಗುತ್ತಿದೆ ಎಂಬುದನ್ನು ನಾವಿಲ್ಲಿ ಗಮನಿಸುತ್ತೇವೆ. ಹಾಗಾಗಿ ನಾಗರಿಕತೆ ಎಂಬುದು ವಿಶಾಲ ಅರ್ಥದಲ್ಲಿ ನಾವು ನೋಡೋದಾದ್ರೆ ಅಂದ್ರೆ ವಿಶಾಲವಾದಂತಹ ಅಂದ್ರೆ ಹಿತದೃಷ್ಟಿಯನ್ನು ಇಟ್ಟುಕೊಂಡು ನಾವು ಇದನ್ನು ಅರ್ಥೈಸೋದಕ್ಕೆ ಹೋದ್ರೆ ಏನಪ್ಪ ಅಂದ್ರೆ ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದಂತ ಅಂದ್ರೆ ಏನೋ ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದ ಮಾನವನ ಸಮಾಜವಾಗಿದೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಏನೋ ಹೆಚ್ಚು ಸ್ಪಷ್ಟವಾಗಿ ವ್ಯಾಖ್ಯಾನಿಸಿದಂತಹ ಮಾನವನ ಸಮಾಜವಾಗಿದೆ ಯಾವುದು? ನಾಗರಿಕತೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಅಂದ್ರೆ ಈ ಒಂದು ಮಾನವನ ಸಮಾಜದಲ್ಲಿ ನಾವು ನೋಡ್ತೀವಿ ಮಾನವ ಯಾವ ರೀತಿಯಾದಂತಹ ಒಂದು ಸ್ಥಿತಿಯನ್ನು ಬಂದು ಮುಟ್ಟಿದ್ದಾನೆ, ಉನ್ನತವಾದಂತಹ ಸ್ಥಿತಿಯನ್ನು ಬಂದು ಮುಟ್ಟಿದ್ದಾನೆ ಎಲ್ಲಾ ರಂಗಗಳಲ್ಲೂ ಸಹ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ತಿಳಿಯೋದಾದ್ರೆ ಏನಪ್ಪ ಅಂದ್ರೆ ಮಾನವ ಭೌತಿಕವಾಗಿ ಯಾವ ಯಾವ ಅಂಶಗಳನ್ನು ಅವನು ಸಾಧಿಸಿಕೊಂಡು ಬಂದಿದ್ದಾನೋ ಅವೆಲ್ಲದನ್ನೂ ಸಹ ನಮಗೆ ಈ ಒಂದು ಸಮಾಜದಲ್ಲಿ ನಾವು ನೋಡಲು ಸಾಧ್ಯವಿದೆ ಎಂಬ ಒಂದು ಅಂಶವನ್ನು ನಾವು ಗಮನಿಸ್ತೀವಿ. ಅಂದ್ರೆ ಏನಪ್ಪ ಅಂದ್ರೆ ಪ್ರಾರಂಭದಲ್ಲಿ ಮಾನವ ಅಲೆಮಾರಿಯಾಗಿರ್ತಾನೆ, ಅವಾಗ ಅವನು ನಾಗರಿಕತೆಯನ್ನು ಮುಟ್ಟಿರಲಿಲ್ಲ. ನಂತರದಲ್ಲಿ ಹಂತ ಹಂತವಾಗಿ ಅನೇಕ ಸಂಶೋಧನೆಗಳನ್ನು ಮಾಡ್ತಾನೆ, ಅಲೆಮಾರಿ ಜೀವನವನ್ನು ಕೈಬಿಡುವುದರ ಮೂಲಕವಾಗಿ ಒಂದು ಕಡೆಗೆ ನೆಲೆ ನಿಲ್ತಾನೆ, ನಿಂತು ಸಮಾಜವನ್ನು ಕಟ್ತಾನೆ, ಸಂಕೀರ್ಣ ಸಮಾಜದ ಬೆಳವಣಿಗೆ ಆಗುತ್ತೆ, ಈ ಸಮಾಜ ನಗರಗಳಾಗಿ ಬೆಳೆದುಕೊಂಡು ಬರುತ್ತೆ, ಈ ನಗರಗಳ ಕಾಲಾನುಕ್ರಮದಲ್ಲಿ ನಾಗರಿಕತೆಯನ್ನು ಒಳಗೊಂಡುವು ಎಂಬ ಒಂದು ಅಂಶ ಅಂದ್ರೆ ಎಷ್ಟು ಪಕ್ವವಾಗಿ ವ್ಯಾಖ್ಯಾನಿಸಿದಂತಹ ಈ ಒಂದು ಮಾನವನ ಸಮಾಜವಾಗಿದೆ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಇಂತಹ ಮಾನವನ ಸಮಾಜವಾದಂತಹ ನಾಗರಿಕತೆಯ ಪದದ ಅರ್ಥ ಏನು ಇಲ್ಲಿ ಬಹುಮುಖ್ಯವಾಗಿ? ಹಾಗಾದ್ರೆ ಯಾವ ಒಂದು ಪದದ ಹಿನ್ನೆಲೆಯಲ್ಲಿ ಈ ಒಂದು ಪದ ಬಳಕೆಗೆ ಬಂದಿದೆ ಎಂಬುದನ್ನು ನಾವು ಇಲ್ಲಿ ತಿಳಿಬೇಕಾಗುತ್ತೆ. ಹಾಗಾದ್ರೆ ನೋಡೋದಾದ್ರೆ ನಾಗರಿಕತೆ ಎಂಬ ಒಂದು ಪದವನ್ನು ಇಂಗ್ಲಿಷ್ ನಲ್ಲಿ ನಾವೇನಂತ ಕರಿತೀವಿ? ಸಿವಿಲೈಸೇಷನ್ ಎಂಬ ಅಂದ್ರೆ ಎಂದು ಉಚ್ಚಾರಣೆ ಮಾಡ್ತೀವಿ ಎಂದು ಕರಿತೀವಿ. ಅಂದ್ರೆ ಈ ಸಿವಿಲೈಸೇಷನ್ ಎಂಬ ಪದವು ಇಂಗ್ಲಿಷ್ನ ಪದವಾಗಿದೆ, ಅದನ್ನೇ ನಾವು ಕನ್ನಡದಲ್ಲಿ ನಾಗರಿಕತೆ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಸಿವಿಲೈಸೇಷನ್ ಎಂಬ ಪದವು ಯಾವ ಮೂಲ ಪದದಿಂದ ಬಂದಿದೆ ಅಪ್ಪ ಅಂದ್ರೆ ಲ್ಯಾಟಿನ್ ಭಾಷೆಯ ಮೂಲ ಪದವಾದಂತಹ ಸಿವಿಲಿಸ್ ಎಂಬ ಪದದಿಂದ ಅಂತೇಳಿ. ಯಾವ ಪದದಿಂದ? ಸಿವಿಲಿಸ್ ಅಂತೇಳಿ ನಾವು ಕರಿತೀವಿ. ಈ ಸಿವಿಲಿಸ್ ಎಂಬ ಪದದಿಂದ ಈ ಒಂದು ಸಿವಿಲೈಸೇಷನ್ ಎಂಬ ಪದವು ಬಳಕೆಗೆ ಬಂದಿದೆ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಈ ಸಿವಿಲಿಸ್ ಎಂದರೆ ಏನು? ಯಾವ ಅರ್ಥವನ್ನು ಒಳಗೊಂಡಿದೆ ಸಿವಿಲಿ? ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಬರುವಂತಹ ಸಿವಿಲಿಸ್ ಎಂದರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ ಯಾವ ಅರ್ಥವನ್ನು ಇದು ಒಳಗೊಂಡಿದೆಯಪ್ಪ ಅಂದ್ರೆ ಇದು ನಗರ ಅಥವಾ ನಗರ ರಾಜ್ಯಗಳನ್ನು ಎಂಬ ಅರ್ಥವನ್ನು ಈ ಒಂದು ಪದ ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ಒಂದು ಅರ್ಥದಲ್ಲಿ ಈ ರೀತಿಯಾದಂತಹ ಅರ್ಥವನ್ನು ಒಳಗೊಂಡು ನಾಗರಿಕತೆಯನ್ನು ಬಳಸಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ನಾಗರಿಕತೆ ಎಂದ್ರೆ ಏನು ಎಂಬುದನ್ನು ನಾವಿಲ್ಲಿ ಸ್ಪಷ್ಟವಾಗಿ ತಿಳಿಯೋದಾದ್ರೆ ನಾಗರಿಕತೆ ಎಂಬುದು ಹೆಚ್ಚು ಪಕ್ವವಾದ ಮತ್ತು ಸಂಸ್ಕರಿಸಿದ ಜೀವನ ಎಂದಾಗಿದೆ ಅಂತೇಳಿ ಕರಿತೀವಿ. ಏನಪ್ಪ ಅಂದ್ರೆ ಹೆಚ್ಚು ಪಕ್ವತೆಯಿಂದ ಕೂಡಿದಂತಹ ಮತ್ತು ಸಂಸ್ಕರಿಸಿದಂತಹ ಜೀವನ ಎಂದರ್ಥವನ್ನು ಇದು ಒಳಗೊಂಡಿದೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ನಗರವಾಸಿಗಳನ್ನು ನೀವು ಗಮನಿಸಿರ್ಬೋದು, ಅವ್ರು ಯಾವ ರೀತಿಯಾದಂತಹ ಒಂದು ಜೀವನವನ್ನು ಮಾಡ್ತಾರೆ ಅಂದ್ರೆ ಅವರಿಗೆ ಒಂದು ಜೀವನ ಏನಾಗಿರುತ್ತೆ, ಹೆಚ್ಚು ಪಕ್ವವಾದಂತಹ ಜೀವನವಾಗಿರುತ್ತೆ.
ನಾವು ಹಿಂಗೆ ಇರಬೇಕು, ಇದೇ ರೀತಿಯಾಗಿ ಇರಬೇಕು, ಇದೇ ರೀತಿಯಾಗಿ ಜೀವಿಸಬೇಕು ಎಂಬುದು ಅಂತೇಳಿ ನಾವು ಕರಿತೀವಿ. ಹಾಗೆ ಸಂಸ್ಕರಿಸಿದಂಥದ್ದು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಅನೇಕ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರ ಮೂಲಕವಾಗಿ ತಮ್ಮ ಜೀವನವನ್ನು ನಡೆಸಿಕೊಂಡು ಬಂದಂತಹ ಒಂದು ಶೈಲಿ ಅಂತೇಳಿ ನಾವು ಕರಿತೀವಿ. ಇದನ್ನೇ ನಾವು ನಾಗರಿಕತೆ ಅಂತೇಳಿ ನಾವು ಕರೀತಾ ಬರ್ತೀವಿ. ಹಾಗೆ ನಾಗರಿಕತೆಯ ನಂತರದಲ್ಲಿ ಬಹುಮುಖ್ಯವಾಗಿ ಬರುವಂಥದ್ದು ಯಾವುದಪ್ಪ ಅಂದ್ರೆ ಸಂಸ್ಕೃತಿ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಏನಿದು ಸಂಸ್ಕೃತಿ? ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಇಲ್ಲಿ ಸಂಸ್ಕೃತಿಯನ್ನು ನಾವು ನೋಡೋ, ಇಲ್ಲಿ ಸಂಸ್ಕೃತಿ ಎಂಬ ಪದ ಇಲ್ಲಿ ಬಹುಮುಖ್ಯ ನೇರವಾಗಿ ಬಂದ್ಬಿಡೋದು. ಏನ ಇದು ಸಂಸ್ಕೃತಿ ಎಂಬ ಪದವು ಇಂಗ್ಲಿಷ್ನ ಕಲ್ಚರ್ ಎಂಬ ಪದದಿಂದ ಬಂದಿದೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಇಂಗ್ಲಿಷ್ನ ಕಲ್ಚರ್ ಎಂಬ ಪದದಿಂದ ಏನಾಗಿದೆ, ಈ ಒಂದು ಸಂಸ್ಕೃತಿ ಎಂಬ ಪದವು ಬಳಕೆಗೆ ಬಂದಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಇಂಗ್ಲಿಷ್ನ ಕಲ್ಚರ್ ಎಂಬ ಪದವು ಲ್ಯಾಟಿನ್ ಭಾಷೆಯ ಕಲ್ಚುರ ಅಂತೇಳಿ ನಾವು ಅಂದ್ರೆ ಯಾವಾಗ ಅಂದ್ರೆ ಲ್ಯಾಟಿನ್ ಭಾಷೆಯಲ್ಲಿ ಬರುವಂತಹ ಈ ಒಂದು ಕಲ್ಚುರ ಎಂಬ ಒಂದು ಪದದಿಂದ ಯಾವುದು ಬಂದಿದೆ, ಇಂಗ್ಲಿಷ್ನ ಕಲ್ಚರ್ ಬಂದಿದೆ. ಈ ಇಂಗ್ಲಿಷ್ನ ಕಲ್ಚರ್ ಪದವನ್ನು ನಾವೇನಂತ ಕರಿತೀವಿ, ಸಂಸ್ಕೃತಿ ಅಂತೇಳಿ ನಾವು ಕರಿತೀವಿ. ಹಾಗಾದ್ರೆ ಈ ಒಂದು ಸಂಸ್ಕೃತಿ ಅಂದ್ರೆ ಏನು? ಹಾಗಾದ್ರೆ ಇಲ್ಲಿ ಬಹುಮುಖ್ಯವಾಗಿ ಏನನ್ನು ಇದು ಸಂಸ್ಕೃತಿ ಯಾವ ಅರ್ಥವನ್ನು ಒಳಗೊಂಡಿದೆ? ಹಾಗಾದ್ರೆ ಸಂಸ್ಕೃತಿಯು ಮಾನವನ ಜೀವನ ವಿಧಾನವೇ ಅಂತೇಳಿ ಕರಿತೀವಿ. ಏನೋ ಇಲ್ಲಿ ಬಹುಮುಖ್ಯವಾಗಿ ಸಂಸ್ಕೃತಿ ಅಂದ್ರೆ ಏನೋ, ಮಾನವನ ಜೀವನ ವಿಧಾನವೇ ಸಂಸ್ಕೃತಿ ಅಂತೇಳಿ ಕರಿತೀವಿ. ಅಂದ್ರೆ ಮಾನವ ಯಾವ ರೀತಿಯಾಗಿ ಬದುಕ್ತಾ ಇದ್ದಾನೆ, ಅವನ ಜೀವನ ವಿಧಾನ ಅನ್ನೋ ಜೀವನವನ್ನು ಯಾವ ರೀತಿಯಾಗಿ ನಡೆಸ್ತಾ ಇದ್ದಾನೆ ಎಂಬುದಂತಂದ್ರೆ ಸಂಸ್ಕೃತಿ ಒಳಗೊಂಡಿದೆ ಅಂತೇಳಿ ಕರಿತೀವಿ. ಅಥವಾ ಮಾನವನ ಸಾಂಸ್ಕೃತಿಕ ಅಂದ್ರೆ ಇಲ್ಲಿ ಪ್ರಮುಖವಾಗಿ ಬರುವಂತಹ ಒಂದು ಅಂಶ ಏನಪ್ಪ ಅಂದ್ರೆ, ಇಲ್ಲಿ ಸಹಜವಾಗಿಯೇ ಮಾನವನ ಸಾಂಸ್ಕೃತಿಕ ವಿಕಸನವೇ ಸಂಸ್ಕೃತಿ ಎಂಬ ಒಂದು ಅಂಶದ ಹಿನ್ನೆಲೆಯಲ್ಲಿ ನಾವು ಅರ್ಥೈಸ್ಕೊಂಡು ಬರ್ತೀವಿ. ಅಂದ್ರೆ ಮಾನವನ ಸಾಂಸ್ಕೃತಿಕ ವಿಕಸನ ಅಂತೇಳಿ ಕರಿತೀವಿ. ಅಂದ್ರೆ ಈ ಒಂದು ವಿಕಸನವೇ ಈ ಒಂದು ಸಂಸ್ಕೃತಿಯಾಗಿದೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಮಾನವನ ಸಾಂಸ್ಕೃತಿಕ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಸಾಂಸ್ಕೃತಿಕ ಅಂದ ತಕ್ಷಣ ನಾವು ನೋಡ್ತೀವಿ, ಇಲ್ಲಿ ಬಹುಮುಖ್ಯವಾಗಿ ಅನೇಕ ಅಂಶಗಳು ಅದರಲ್ಲಿ ಬರ್ತಾ ಹೋಗ್ತವೆ. ಏನಪ್ಪಾ ಅಂದ್ರೆ ಅವನ ಉಡುಗೆ ತೊಡುಗೆಗಳು, ಅವನ ಆಹಾರ ಪದ್ಧತಿ, ಅವನ ಜೀವನ, ಒಂದು ಜೀವನ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ, ಅವರ ಒಂದು ಅಧ್ಯಾತ್ಮ ಬರುತ್ತೆ, ಇನ್ನು ಅನೇಕ ಕ್ಷೇತ್ರಗಳು ಇಲ್ಲಿ ಬಹುಮುಖ್ಯವಾಗಿ ಸಂಸ್ಕೃತಿಯಲ್ಲಿ ಬರುವುದರ ಮೂಲಕವಾಗಿ ಅಂತಹ ಒಂದು ವಿಕಸನವೇ ಏನಾಗಿದೆ, ಸಂಸ್ಕೃತಿಯಾಗಿದೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗ್ರಹಿಸಬೇಕಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಏನಪ್ಪಾ ಅಂದ್ರೆ ನಾವು ಬಹುಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇಲ್ಲಿ ಒಂದು ಕಥೆಯನ್ನು ನಾವು ಇಲ್ಲಿ ಬಹುಮುಖ್ಯವಾಗಿ ನೀವು ಈಗಾಗಲೇ ಕೇಳಿದ್ದೀರಾ. ಏನಪ್ಪಾ ಅಂದ್ರೆ ಇಲ್ಲಿ ಸಹಜವಾಗಿಯೇ ಒಬ್ಬ ಕಟುಕನ ಹತ್ರ ಬೆಳೆದಂತಹ ಒಂದು ಗಿಣಿ ಹಾಗೂ ಒಬ್ಬ ಸಾಧುವಿನ ಹತ್ರ ಬೆಳೆದಂತಹ ಗಿಣಿಗಳ ಜೀವನ ಶೈಲಿಯನ್ನು ನಾವು ಗಮನಿಸಿದರೆ ಅಲ್ಲಿ ಯಾವ ರೀತಿಯಾದಂತಹ ಒಂದು ಸಂಸ್ಕೃತಿ ಅವೆರಡರಲ್ಲೂ ಸಹ ಬೆಳವಣಿಗೆಯಾಗಿತ್ತು ಎಂಬುದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಏನಪ್ಪಾ ಅಂದ್ರೆ ನಮ್ಮ ಸಂಪೂರ್ಣವಾದಂತಹ ಇಲ್ಲಿ ಸಂಪೂರ್ಣವಾದಂತಹ ಕೆಲವೊಂದು ನಡವಳಿಗಳು ಅಂತೇಳಿ ನಾವು ಕರಿತೀವಿ, ಆ ಅಂಶಗಳ ಆಧಾರದ ಮೇಲೆ ಇಲ್ಲಿ ಸಂಸ್ಕೃತಿಯನ್ನು ನಾವು ಇಲ್ಲಿ ಏನ್ ಮಾಡ್ತೀವಿ, ಗುರುತಿಸ್ತಾ ಹೋಗ್ತೀವಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಕಡುಕನ ಹತ್ರ ಬೆಳೆದಂತಹ ಗಿಣಿ ಯಾವ ರೀತಿಯಾದಂತಹ ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿರುತ್ತೆ ನಾವಲ್ಲಿ ಗಮನಿಸಬೇಕಾಗುತ್ತೆ. ಆ ಒಂದು ಗಿಣಿಯು ಒಂದು ಅಂದ್ರೆ ಸಂಸ್ಕೃತಿ ರಹಿತವಾಗಿ ಅಸಂಸ್ಕೃತವಾಗಿ ಅದು ತನ್ನ ಜೀವನ ಶೈಲಿಯನ್ನು ಬೆಳೆಸ್ಕೊಳ್ತಾ ಬರುತ್ತೆ. ಯಾಕೆಂದ್ರೆ ಅವನ ಜೀವನ ಕಡುಕನ ಜೀವನವೂ ಕೂಡ ಹಾಗೇ ಇರುತ್ತೆ. ಹಾಗೆ ಸನ್ಯಾಸಿ ಹತ್ರ ಬೆಳೆದಂತಹ ಒಂದು ಗಿಣಿ ಯಾವ ರೀತಿಯಾದಂತಹ ಸಂಸ್ಕೃತಿಯನ್ನು ಬೆಳೆಸ್ಕೊಂಡಿರುತ್ತಪ್ಪ ಅಂದ್ರೆ ಉತ್ತಮವಾದಂತಹ ಸಂಸ್ಕೃತಿಯನ್ನು ಅದು ಒಳಗೊಂಡಿರುತ್ತೆ. ಅಲ್ಲಿ ಆ ಕಡುಗನ ಹತ್ರ ಬೆಳೆದಂತಹ ಗಿಳಿ ಏನಂತೆ, ಇಲ್ಲಿ ಸಹಜವಾಗಿ ಮಾತಾಡುತ್ತೆ, ಏಯ್ ಹೋಗಲಿ ಬಾರಲಿ ಅಂತೇಳಿ. ಆದ್ರೆ ಅಲ್ಲಿ ಇಲ್ಲಿ ಈ ಒಂದು ಸನ್ಯಾಸಿ ಹತ್ರ ಬೆಳೆದಂತಹ ಗಿಣಿಯ ಮಾತುಗಳನ್ನು ನಾವು ಕೇಳಿದ್ರೆ ಅದೆಷ್ಟು ಚೆನ್ನಾಗಿ ಮಾತಾಡುತ್ತೆ ಅಂದ್ರೆ, ಏನಪ್ಪಾ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಸಂಸ್ಕೃತಿ ಏನಪ್ಪಾ ಅಂದ್ರೆ ಇಲ್ಲಿ ಈ ರೀತಿಯಾಗಿ ನಾವು ಕಾಣ್ತಾ ಗುರುತಿಸ್ತಾ ಹೋಗ್ತೀವಿ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಇಲ್ಲಿ ಬಹುಮುಖ್ಯವಾಗಿ ಈ ರೀತಿಯಾದಂತಹ ಹಿನ್ನೆಲೆಯನ್ನು ಒಳಗೊಳ್ಳುವುದರ ಮೂಲಕವಾಗಿ ನಾಗರಿಕತೆ ಮತ್ತು ಈ ಸಂಸ್ಕೃತಿ ಎಂಬ ಪದಗಳು ಎಲ್ಲಾ ಸಂದರ್ಭಗಳಲ್ಲೂ ಸಹ ಒಂದಕ್ಕೊಂದು ಪರ್ಯಾಯವಾಗಲಾರವು ಅಂತೇಳಿ ನಮಗೆ ತಿಳಿಯುತ್ತೆ. ಯಾಕೆ ನಾಗರಿಕತೆ ಮತ್ತು ಸಂಸ್ಕೃತಿಗಳು ಎಲ್ಲಾ ಸಂದರ್ಭಗಳಲ್ಲೂ ಸಹ ಒಂದಕ್ಕೊಂದು ಪರ್ಯಾಯವಾಗಲಾರವು ಎಂಬುದನ್ನು ನಾವಿಲ್ಲಿ ಗಮನಿಸೋದಾದ್ರೆ
ಇಲ್ಲಿ ಒಂದು ಉದಾಹರಣೆಯನ್ನು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಏನ್ ಹೇಳ್ಬೋದಪ್ಪ ಅಂದ್ರೆ ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಜನಸಮೂಹವನ್ನು ನಾವಿಲ್ಲಿ ತೆಗೆದುಕೊಳ್ಳೋಣ. ಆ ಒಂದು ಜನಸಮೂಹವು ಏನಾಗಿರುತ್ತೆ ಅಂದ್ರೆ ಅನಾಗರಿಕರಾಗಿರುತ್ತೆ. ಅಂದ್ರೆ ಆ ಒಂದು ಜನಸಮೂಹವು ಅನಾಗರಿಕತೆಯಿಂದ ಕೂಡಿದಂತಹ ಒಂದು ಜನಸಮೂಹವಾಗಿತ್ತು ಅಂತೇಳಿ ನಮಗೆ ತಳೆಯುತ್ತೆ. ಹಾಗಾದ್ರೆ ಅನಾಗರಿಕರೆಂದು ಆ ಒಂದು ಜನಸಮೂಹವನ್ನು ನಾವು ನಿರ್ಧರಿಸಿದರೂ ಸಹ ಅವರು ತಮ್ಮದೇ ಆದಂತಹ ಸಂಸ್ಕೃತಿಯನ್ನು ಒಳಗೊಂಡಿರುತ್ತಾರೆ ಎಂಬ ಒಂದು ಅಂಶವನ್ನು ನಾವು ಇಲ್ಲಿ ಮರೆಯುವಂತಿಲ್ಲ. ಅಂದ್ರೆ ಇಲ್ಲಿ ಉದಾಹರಣೆ ನಾವು ಕೊಡೋದಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ ಬುಡಕಟ್ಟು ಜನಾಂಗಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಆ ಬುಡಕಟ್ಟು ಜನಾಂಗಕ್ಕೆ ನಾಗರಿಕತೆ ಇಲ್ಲ, ಅಂದ್ರೆ ಅವರಿಗೆ ಅನಾಗರಿಕರು ಅಂತೇಳಿ ನಾವು ಕರಿತೀವಿ. ಆ ಅನಾಗರಿಕತೆಯಲ್ಲೂ ಸಹ ಒಂದು ಸಂಸ್ಕೃತಿಯನ್ನು ಅನಾವರಣವಾಗಿದೆ ಎಂಬುದನ್ನು ನಾವು ಇಲ್ಲಿ ಗ್ರಹಿಸಬೇಕಾಗುತ್ತೆ. ನೋಡ್ರಿ, ಅವರಿಗೆ ಅವರದೇ ಆದಂತಹ ಸಂಸ್ಕೃತಿ, ಅಂದ್ರೆ ಅವರದೇ ಆದಂತಹ ಉಡುಗೆ ತೊಡುಗೆಗಳು, ಅವರದೇ ಆದಂತಹ ಜೀವನ ಅವರ ಸಂಸ್ಕೃತಿಯಲ್ಲಿ ಬಹುಮುಖ್ಯವಾಗಿ ನಾವು ಕಾಣ್ತಾ ಬರ್ತೀವಿ. ಅಂದ್ರೆ ಆ ಉಡುಗೆ ತೊಡುಗೆಗಳು, ಸಂಪ್ರದಾಯಗಳು, ಆ ರೂಢಿ ಪದ್ಧತಿಗಳು ಅವೆಲ್ಲವುಗಳನ್ನು ಸಹ ನಾವಿಲ್ಲಿ ಬಹುಮುಖ್ಯವಾಗಿ ಗುರುತಿಸ್ತೀವಿ. ಆದ್ರೆ ಅವ್ರು ಏನಾಗಿರ್ತಾರೆ, ನಾಗರಿಕತೆಯನ್ನು ತಲುಪಿರೋದಿಲ್ಲ, ಅನಾಗರಿಕರಾಗಿರ್ತಾರೆ ಅಂತೇಳಿ ನಮಗೆ ತಳೆಯುತ್ತೆ. ಆದ್ದರಿಂದಲೇ ಇವೆರಡೂ ಪದಗಳು ಎಲ್ಲಾ ಸಂದರ್ಭಗಳಲ್ಲೂ ಸಹ ಏನಾಗಲ್ಲ, ಇಲ್ಲಿ ಏನಪ್ಪಾ ಅಂದ್ರೆ ಪರ್ಯಾಯವಾಗಲಾರವು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಂತೇಳಿ ನಮಗೆ ತಳೆಯುತ್ತೆ. ಆದ್ದರಿಂದ ನಾಗರಿಕತೆ ಮತ್ತು ಸಂಸ್ಕೃತಿ ಏನನ್ನು ಇಂಡಿಕೇಟ್ ಮಾಡುತ್ತಪ್ಪ, ಏನನ್ನು ಹೇಳುತ್ತಪ್ಪ ಅಂದ್ರೆ ಈ ಒಂದು ಅಂಶದ ಹಿನ್ನೆಲೆಯಲ್ಲಿ ನಾವು ನೋಡೋದಾದ್ರೆ ಇಲ್ಲಿ ನಾವೇನು ಹೊಂದಿದ್ದೇವೆ ಎಂಬುದು ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಏನೋ ನಾವೇನು ಹೊಂದಿದ್ದೇವೆ ಎಂಬುದು ಅಂತೇಳಿ ನಾವು ಕರಿತೀವಿ. ಅದು ಯಾವುದನ್ನು ತೋರಿಸುತ್ತಪ್ಪ ಅಂದ್ರೆ ನಾಗರಿಕತೆಯನ್ನು ತೋರಿಸುತ್ತೆ. ಅಂದ್ರೆ ನನ್ನ ಹತ್ರ ಮೊಬೈಲ್ ಇದೆ, ಯಾರ ತಕ್ಕ ಮೊಬೈಲ್ ಇಲ್ಲ ಅಂತ ಹೇಳಿ ಕರಿತೀವಿ. ಮೊಬೈಲ್ ಏನೋ ನಾಗರಿಕತೆಯನ್ನು ಇಂಡಿಕೇಟ್ ಮಾಡುತ್ತೆ. ಮೊಬೈಲ್ ಇಲ್ಲ ಅನ್ನೋದು ಏನ್ ಮಾಡುತ್ತೆ, ಇಲ್ಲಿ ಬಹುಮುಖ್ಯವಾಗಿ ಅವನನ್ನು ಅನಾಗರಿಕ ಅಂತೇಳಿ ನೀವು ಕನ್ಸಿಡರ್ ಮಾಡ್ತೀರಾ. ಆದ್ರೆ ಅವನಲ್ಲಿ ಏನಿರುತ್ತೆ, ಸಂಸ್ಕೃತಿ ಇರುತ್ತೆ ಅಂತೇಳಿ ನಾವು ಇಲ್ಲಿ ತಿಳಿಯಬಹುದಾಗಿದೆ. ಕೆಲವರ ಹತ್ರ ನಾವು ನೋಡ್ತೀವಿ ಕಾರ್ ಇದೆ, ಬೈಕ್ ಇದೆ, ಎಲ್ಲ ಇದೆ, ಅವನೇನಾಗಿದ್ದಾನೆ, ನಾಗರಿಕನಾಗಿದ್ದಾನೆ. ಆದ್ರೆ ಅದನ್ನ ಅವುಗಳನ್ನು ಒಳಗೊಳ್ಳದೆ ಇರುವಂತವನು ಅನಾಗರಿಕ ಅಂತೇಳಿ ಕರಿತೀವಿ. ಆದ್ರೆ ಅವನಲ್ಲಿ ಏನಿದೆ, ಸಂಸ್ಕೃತಿಯೂ ಇದೆ ಎಂಬ ಒಂದು ಅಂಶವನ್ನು ತಿಳಿಸುತ್ತೆ. ಅಂದ್ರೆ ನಾಗರಿಕತೆ ನಾವು ಏನೇನನ್ನು ಒಳಗೊಂಡಿದ್ದೇವೆ ಎಂಬುದನ್ನು ತೋರಿಸಲ್ಪಟ್ರೆ ಸಂಸ್ಕೃತಿಯಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಏನಪ್ಪಾ ಅಂದ್ರೆ ನಾವೇನಾಗಿದ್ದೇವೆ. ಅಂದ್ರೆ ಸಂಸ್ಕೃತಿ ಏನನ್ನು ನಮ್ಮಲ್ಲಿ ತೋರಿಸುತ್ತೆ, ನಾವೇನಾಗಿದ್ದೇವೆ ಎಂಬ ಒಂದು ಅಂಶವನ್ನು ಯಾವುದು ತೋರಿಸ್ತಾ ಬರುತ್ತೆ, ಸಂಸ್ಕೃತಿ ಇಲ್ಲಿ ತೋರಿಸಲು ಕಾರಣವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಮನೆಗೆ ಇಲ್ಲಿ ಎಕ್ಸಾಂಪಲ್ ನಾವು ಕೊಡೋದಾದ್ರೆ ಮನೆಗೆ ಯಾರೋ ಅತಿಥಿಗಳು ಬರ್ತಾರೆ, ಆ ಅತಿಥಿಗಳು ಬಂದಾಗ ನಾವು ಕಠೋರವಾಗಿ ನಡೆದುಕೊಂಡ್ರೆ ಅವ್ರು ಏನ್ ಹೇಳ್ತಾರೆ, ಹಾಗೆ ಅವರನ್ನು ವಿನಯದಿಂದ ಸ್ವಾಗತಿಸಿ ಕರ್ಕೊಂಬಂದು ಕೂರಿಸಿ ಒಳ್ಳೆಯ ಉಪಚಾರವನ್ನು ಮಾಡುವುದರ ಮೂಲಕವಾಗಿ ಅವರನ್ನು ಬೀಳ್ಕೊಟ್ರೆ ಅಪ್ಪ ಅವ್ರದ್ದು ಎಂತಹ ಉತ್ತಮವಾದಂತಹ ಸಂಸ್ಕೃತಿ ಕಣಯ್ಯ. ಅವ್ರ ಮನೆಗೆ ಹೋದಾಗ ಅವ್ರು ನಮ್ಮನ್ನು ಎಷ್ಟು ಚೆನ್ನಾಗಿ ಅತಿಥಿ ಸತ್ಕಾರವನ್ನು ಮಾಡಿ ನಮ್ಮನ್ನು ನೋಡಿಕೊಂಡ್ರು ಎಂಬ ಒಂದು ಭಾವನೆ ಅವರಲ್ಲಿ ಮೂಡುತ್ತೆ. ಅಂದ್ರೆ ಏನೋ ನಾವೇನಾಗಿದ್ದೀವಿ ಎಂಬುದನ್ನು ಇಲ್ಲಿ ಇಂಡಿಕೇಟ್ ಮಾಡುತ್ತೆ ಸಂಸ್ಕೃತಿ. ಒಬ್ಬನು ಕೋಟ್ಯಾಧಿಪತಿ ಇರ್ತಾನೆ, ಅವನು ಅನೇಕ ವಸ್ತುಗಳನ್ನೆಲ್ಲವನ್ನು ತನ್ನ ಬಳಿ ಇಟ್ಕೊಂಡಿರ್ತಾನೆ, ಅಷ್ಟೆಲ್ಲ ಖರೀದಿ ಮಾಡಿ ಇಟ್ಕೊಂಡ್ರು. ಅಂದ್ರೆ ನಾವೇನೇನು ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡಬೇಕಾಗತ್ತೆ, ನಾವು ಏನೇನು ಹೊಂದಿದೀವಿ ಎಂಬುದಕ್ಕೆ ಎಲ್ಲದನ್ನು ಹೊಂದಿರ್ತಾನೆ. ಆದ್ರೆ ಸಾಮಾನ್ಯ ಜನರ ಪರಿಚಯವಿಲ್ಲದೆ ಹಾಗೆ ತನ್ನ ಜೀವನವನ್ನು ಮಾಡ್ತಾ ಇರ್ತಾನೆ. ಅವಾಗ ಜನ ಮಾತಾಡ್ತಾರೆ ಏನಪ್ಪಾ ಅಂದ್ರೆ ಅಷ್ಟೆಲ್ಲ ಇದ್ರೂ ಏನು ಪ್ರಯೋಜನ, ಅವನಿಗೆ ಒಳ್ಳೆ ಸಂಸ್ಕೃತಿ ಇಲ್ಲ ಅಂತೇಳಿ ಕರೀತಾರೆ. ಹಾಗೆ ಮನೆಯಲ್ಲಿ ಒಂದು ಮಗು ಹುಟ್ಟುತ್ತೆ, ಹುಟ್ಟಿದಾಗ ಆ ಮಗುವನ್ನು ನಾವು ಬೆಳೆಸುವ ರೀತಿ, ನಾವು ಆ ಮಗುಗೆ ಯಾವ ರೀತಿಯಾದಂತಹ ಸಂಸ್ಕೃತಿಯನ್ನು ನೀಡ್ತೀವಿ ಎಂಬುದರ ಮೇಲೆ ಅದು ಅನಾವರಣಗೊಳ್ಳುತ್ತಾ ಹೋಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ರೀತಿಯಾದಂತಹ ಒಂದು ನಾಗರಿಕತೆ ಮತ್ತು ಸಂಸ್ಕೃತಿಗಳು ಎಲ್ಲಾ ಸಂದರ್ಭಗಳಲ್ಲೂ ಸಹ ಪರ್ಯಾಯವಾಗಲಾರವು ಅಂತೇಳಿ ನಮಗೆ ತಿಳಿಯುತ್ತೆ. ಇದರಿಂದ ನಾಗರಿಕತೆ ಎಂಬುದು ಅಂದ್ರೆ ಭೌತಿಕ ಸಾಧನೆಗಳಿಗೆ ಸಂಬಂಧಿಸಿದ್ದು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಏನೋ ಭೌತಿಕವಾಗಿ ನಾವು ಏನೇನನ್ನು ಒಳಗೊಂಡಿದ್ದೀವಿ ಎಂಬುದನ್ನು ತಿಳಿಸುವಂತಹ ಒಂದು ಅಂಶವೇ ಏನಾಗಿದೆ, ಈ ಒಂದು ನಾಗರಿಕತೆಯಾಗಿದೆ ಅಂತೇಳಿ ನಾವು ಕರಿತೀವಿ. ಅಂದ್ರೆ ನಾವು ನೋಡ್ತೀವಿ ಇವತ್ತು ನಾಗರಿಕತೆ ಅಂತ ತಕ್ಷಣ ನಾವು ನೋಡ್ತೀವಿ ನಮ್ಮ ಟೌನ್ ಪ್ಲಾನಿಂಗ್ ಹೆಂಗಿದೆ, ಆ ಟೌನ್ ಪ್ಲಾನಿಂಗ್ ಅಲ್ಲಿ ನಾವು ಏನೇನು ಮಾಡಿದ್ದೀವಿ,
ಹಾಗೆ ನಮ್ಮ ನಗರ ಜೀವನ ಹೇಗಿದೆ, ಒಳ್ಳೆ ಮನೆಗಳು, ಹೈಫೈ ಜೀವನ ಅಂತೇಳಿ ಕರಿತೀವಿ, ಅಂದ್ರೆ ಸುಖಮಯವಾದಂತಹ ಜೀವನ, ರಾಯಲ್ ಲೈಫ್ ಅಂತೇಳಿ ಕರಿತೀವಿ. ಹಾಗೆ ಕಾರ್ಗಳನ್ನು ಒಳಗೊಂಡಿದ್ದೀವಿ, ಬೈಕ್ಗಳನ್ನು ಒಳಗೊಂಡಿದ್ದೀವಿ, ಹಾಗೆ ಉತ್ತಮವಾದಂತಹ ರಸ್ತೆಗಳನ್ನು ಸಹ ನಾವು ಒಳಗೊಂಡಿದ್ದೀವಿ. ಹಾಗೆ ಏನಪ್ಪ ಅಂದ್ರೆ ಅಂದ್ರೆ ಮನೆಗಳ ಮೇಲೆ ಮನೆಗಳನ್ನು ಕಟ್ಟುವಂತಹ ಒಂದು ವ್ಯವಸ್ಥೆಯನ್ನು ಒಳಗೊಂಡಿದ್ದೀವಿ. ಅಂದ್ರೆ ಇದೆಲ್ಲವೂ ಸಹ ನಮ್ಮ ಭೌತಿಕ ಸಾಧನೆ ಅಂತೇಳಿ ನಾವು ಕರಿತೀವಿ. ಅಂತಹ ಭೌತಿಕವಾದಂತಹ ಸಾಧನೆಯನ್ನು ನಾಗರಿಕತೆಗೆ ಸಂಬಂಧಿಸಿದ್ದೆ ಅಂತೇಳಿ ನಮಗೆ ತಿಳಿಯುತ್ತೆ. ಆದ್ರೆ ಸಂಸ್ಕೃತಿ ಯಾವುದನ್ನು ಒಳಗೊಂಡಿದೆಯಪ್ಪ ಅಂದ್ರೆ, ಇಲ್ಲಿ ನಾವು ನೋಡ್ತೀವಿ ಏನಪ್ಪಾ ಅಂದ್ರೆ ವೈಚಾರಿಕ ಅಂಶ ಅಂತೇಳಿ ಕರಿತೀವಿ. ಅಂದ್ರೆ ವೈಚಾರಿಕತೆಯನ್ನು ಈ ಒಂದು ಸಂಸ್ಕೃತಿ ಒಳಗೊಂಡಿದೆ. ಆಧ್ಯಾತ್ಮವನ್ನು ಅಂದ್ರೆ ಆಧ್ಯಾತ್ಮಿಕ ಅಂಶಗಳನ್ನು ಈ ಸಂಸ್ಕೃತಿ ಒಳಗೊಂಡಿದೆ, ಮತ್ತು ತತ್ವಜ್ಞಾನವನ್ನು ಸಹ ಒಳಗೊಂಡಂತಹ ಅಂದ್ರೆ ಈ ಒಂದು ಕ್ಷೇತ್ರಗಳ ಸಾಧನೆ ಮತ್ತು ಇಲ್ಲಿ ಬರುವಂತಹ ಸಿದ್ಧಿಗಳನ್ನು ಇದು ಒಳಗೊಂಡಿರುವಂತಹ ಒಂದು ಕ್ಷೇತ್ರವಾಗಿದೆ. ಯಾವುದು? ಸಂಸ್ಕೃತಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಧರ್ಮ ದೇವರು ಅಂತೇಳಿ ಕರಿತೀವಿ. ಆ ಧರ್ಮ ದೇವರು ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಲೌಕಿಕವಾದಂತಹ ಅಂಶಗಳು ಮತ್ತು ಅಲೌಕಿಕವಾದಂತಹ ಅಂಶಗಳನ್ನು ಸಂಸ್ಕೃತಿ ಒಳಗೊಂಡಿಲ್ಲ. ಲೌಕಿಕವಾದಂತಹ ಅಂಶಗಳನ್ನು ಈ ಒಂದು ಸಂಸ್ಕೃತಿ ಒಳಗೊಂಡಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ನಮ್ಮ ಧರ್ಮ ಯಾವ ಅಂಶಗಳನ್ನು ಒಳಗೊಂಡಿದೆ? ನಮ್ಮ ಧರ್ಮದಲ್ಲಿ ಬರುವಂತಹ ದೇವರುಗಳು ಅಂತೇಳಿ ಕರಿತೀವಿ. ಆ ದೇವರುಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತಾರೆ. ಅಂದ್ರೆ ಲೌಕಿಕವಾದಂತಹ ಒಂದು ಅಂಶ ಅಂತೇಳಿ ಕರಿತೀವಿ. ಲೌಕಿಕವಾಗಿ ಅಂದ್ರೆ ಪಾರಮಾರ್ಥಿಕತೆಗೆ ಹೆಚ್ಚಿನ ಒತ್ತನ್ನು ನೀಡದೆ ಲೌಕಿಕ ಮಾನವನ ಜೀವನಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡುವಂತಹ ಆಧ್ಯಾತ್ಮ ಅಂತೇಳಿ ಕರಿತೀವಿ. ಅಂತಹ ಒಂದು ಆಧ್ಯಾತ್ಮವನ್ನು ಇದು ಒಳಗೊಂಡಿರುವಂತಹ ಒಂದು ಅಂಶವನ್ನು ನಾವು ಕಾಣ್ತೀವಿ. ಹಾಗಾಗಿ ಈ ಮೂರು ಸಹ ಮಾನವನ ವಿಕಸನ ಅಂದ್ರೆ ಮಾನವನ ಅಂತರ್ಗತವಾದಂತಹ ವಿಕಸನಕ್ಕೆ ಕಾರಣವಾದ್ರೆ ಭೌತಿಕವಾದದ್ದು ಅವನ ಅಂದ್ರೆ ಇಲ್ಲಿ ಬಾಹ್ಯವಾಗಿ ಬರುವಂತಹ ಒಂದು ಸಿರಿ ಅಂದ್ರೆ ಬಾಹ್ಯವಾಗಿ ಅವನ ವಿಕಸನಕ್ಕೆ ಕಾರಣವಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಈ ಒಂದು ನಾಗರಿಕತೆ ಮತ್ತು ಸಂಸ್ಕೃತಿಗಳು ವಿಭಿನ್ನವಾಗಿವೆ, ಎಲ್ಲಾ ಸಂದರ್ಭಗಳಲ್ಲೂ ಒಂದೇ ಆಗಿರುವುದಿಲ್ಲ ಅಂತೇಳಿ ನಮಗೆ ತಿಳಿಯುತ್ತೆ. ಯಾಕೆಂದ್ರೆ ಬುಡಕಟ್ಟು ಜನಾಂಗ ಅವ್ರು ಯಾವ ರೀತಿಯಾಗಿರ್ತಾರಪ್ಪ ಅಂದ್ರೆ ನಾವು ನೋಡ್ತೀವಿ ಅವರನ್ನು ಅನಾಗರಿಕ ಅಂದ್ರೆ ಅಲ್ಲಿ ಅವರು ಬಹುಮುಖ್ಯವಾಗಿ ಅವರಲ್ಲಿ ಒಂದು ವ್ಯವಸ್ಥಿತವಾದಂತಹ ಗಲೀಜು ನೀರು ಹೋಗೋದಕ್ಕೆ ಒಂದು ಚರಂಡಿ ವ್ಯವಸ್ಥೆ ಇರೋದಿಲ್ಲ. ಅವರು ಗುಡಿಸಲುಗಳಲ್ಲಿ ವಾಸವಾಗಿರ್ತಾರೆ. ಅವರ ಜೀವನ ನೋಡ್ರಿ, ಅವ್ರ ಬಟ್ಟೆಗಳನ್ನು ನೋಡ್ರಿ, ಅವ್ರು ಯಾವ ಅಂದ್ರೆ ಅವ್ರು ಯಾವ ರೀತಿಯಾಗಿರ್ತಾರೆ, ಯಾವ ರೀತಿಯಾದಂತಹ ಒಂದು ಜೀವನವನ್ನು ನಡೆಸ್ಕೊಂಡು ಬಂದಿರ್ತಾರೆ, ಅಲ್ಲೇ ಆ ಒಂದು ಜಾಗದಲ್ಲಿ ಮಲಗ್ತಾರೆ, ಅಲ್ಲೇ ಇಲ್ಲಿ ಬಹುಮುಖ್ಯವಾಗಿ ಕಂಡು ಬರುತ್ತೆ. ಅಂದ್ರೆ ಅಲ್ಲೇ ಪ್ರಾಣಿಗಳನ್ನು ಕಟ್ಕೊಳ್ತಾರೆ, ಎಲ್ಲ ಅಲ್ಲೇ ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ. ಆದ್ರೆ ನಾಗರಿಕತೆ ಅಂದ ತಕ್ಷಣನೆ ಅಲ್ಲಿ ಭಿನ್ನತೆಯನ್ನು ನಾವು ಕಾಣ್ತೀವಿ. ಆದ್ರೆ ಆ ಬುಡಕಟ್ಟು ಜನಾಂಗದಲ್ಲಿ ಅವರಿಗೆ ಅವರ ಧರ್ಮದ ಮೇಲೆ ನಂಬಿಕೆ ಇರುತ್ತೆ, ಅವರ ದೇವರ ಮೇಲೆ ನಂಬಿಕೆ ಇರುತ್ತೆ, ಅವರ ವಿಚಾರಧಾರೆಗಳು ಅಂದ್ರೆ ಅವರ ಲೌಕಿಕ ಭಿನ್ನತೆಯನ್ನು ನಾವು ನೋಡ್ತೀವಿ, ಅವರ ವಿಚಾರವಂತಿಕೆಯನ್ನು ನಾವು ನೋಡಿದಾಗ ಅವರಿಗೂ ಸಹ ಒಂದು ಸಂಸ್ಕೃತಿ ಇದೆ ಎಂಬುದು ನಮಗಿಲ್ಲಿ ಪರಿಚಯವಾಗುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಬಹುಮುಖ್ಯವಾಗಿ ಗಮನಿಸ್ತಾ ಹೋಗ್ತೀವಿ. ನಾಗರಿಕತೆ ಎಂಬುದು ಏನ್ ಮಾಡುತ್ತಪ್ಪ ಅಂದ್ರೆ ಅಂದ್ರೆ ಇದು ಬಹುಮುಖ್ಯವಾಗಿ ನಗರದಲ್ಲಿ ವಾಸ ಎಂದು ಗ್ರಹಿಸಲ್ಪಡುತ್ತದೆ. ನಾಗರಿಕತೆ ಏನ್ ಮಾಡುತ್ತೆ? ಮಾನವ ನಗರದಲ್ಲಿ ವಾಸವಾಗಿದ್ದಾನೆ ಎಂಬುದನ್ನು ಅಂದ್ರೆ ನಗರ ವಾಸ ಎಂಬುದನ್ನು ನಮಗಿಲ್ಲಿ ತಿಳಿಸಿಕೊಡುತ್ತೆ. ಅಂದ್ರೆ ನಗರದಲ್ಲಿ ಹೋಗಿ ವಾಸ ಮಾಡುವಂಥದ್ದು ಅಂತೇಳಿ ನಾವು ಕರಿತೀವಿ. ಅಂದ್ರೆ ನಾವು ಬಹುಮುಖ್ಯವಾಗಿ ಗಮನಿಸೋದ್ರೆ ಇವತ್ತು ಹಳ್ಳಿಗಳಲ್ಲಿ ವಾಸವಾಗಿರೋದಕ್ಕೂ ನಗರದಲ್ಲಿ ವಾಸವಾಗಿರೋದಕ್ಕೂ ಬಹಳಷ್ಟು ವ್ಯತ್ಯಾಸವನ್ನು ನಾವು ಕಾಣ್ತೀವಿ. ಹಾಗೆ ಇದು ನಾಗರಿಕತೆ ನಗರ ವಾಸವನ್ನು ರೆಪ್ರೆಸೆಂಟೇಟಿವ್ ಮಾಡಿದರೆ ಸಂಸ್ಕೃತಿಯಲ್ಲಿ ಬಹುಮುಖ್ಯವಾಗಿ ಏನಪ್ಪ ಅಂದ್ರೆ ಜನರ ಜೀವನ ಶೈಲಿ ಅಂತೇಳಿ ನಾವು ಕರಿತೀವಿ. ಅಂದ್ರೆ ಜನರು ಯಾವ ರೀತಿಯಾದಂತಹ ಜೀವನ ಶೈಲಿಯನ್ನು ಅಳವಡಿಸಿಕೊಂಡು ತಮ್ಮ ಜೀವನವನ್ನು ನಡೆಸಿಕೊಂಡು ಬಂದಿದ್ದಾರೆ ಎಂಬ ಒಂದು ಅಂಶವನ್ನು ಇದು ತೋರ್ಪಡಿಸುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಇಲ್ಲಿ ಬಹಳಷ್ಟು ವ್ಯತ್ಯಾಸವನ್ನು ಕಾಣ್ತೀವಿ ನಗರ ವಾಸಕ್ಕೂ ಮತ್ತು ಮಾನವನ ಜೀವನ ಶೈಲಿಗೂ ಅಂತೇಳಿ ನಮಗೆ ತಿಳಿಯುತ್ತೆ. ಕಳ್ಳಗೆ ಉತ್ತಮವಾದಂತಹ ಸಂಸ್ಕೃತಿ ಇದೆಯಾ ವಿದ್ಯಾರ್ಥಿಗಳೇ? ಇಲ್ಲ. ಹಾಗಾಗಿ ನಾವೇನಂತೀವಿ, ಅವ ಒಂದೊಬ್ಬ ಅಸಂಸ್ಕೃತ ಅಂತೇಳಿ ನಾವು ಕರಿತೀವಿ. ಹಾಗೆ ಇಲ್ಲಿ ಏನಪ್ಪ ಅಂದ್ರೆ ಅವನ ಜೀವನ ಶೈಲಿ ಅಂತೇಳಿ ನಾವು ಕರಿತೀವಿ. ಆ ಒಂದು ಜೀವನ ಶೈಲಿ ಇಲ್ಲಿ ಬಹುಮುಖ್ಯವಾಗಿ ನಮಗೆ ಸಂಸ್ಕೃತಿ ತೋರಿಸಿಕೊಡುತ್ತೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾದಂತಹ ಅಂಶಗಳನ್ನು ನಾಗರಿಕತೆ ಮತ್ತು ಸಂಸ್ಕೃತಿಗಳು ಒಳಗೊಂಡಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಲ್ಲಿ ನಮಗೆ ಬಹುಮುಖ್ಯವಾಗಿ ಗೊತ್ತಾಗುತ್ತೆ ಏನಪ್ಪ ಅಂದ್ರೆ ನಗರ ನಾಗರಿಕತೆ ಮತ್ತು ಸಂಸ್ಕೃತಿಗಳ ಅಂದ್ರೆ ಸಂಸ್ಕೃತಿಗಳು ಯಾವ ರೀತಿಯಾಗಿ ಭಿನ್ನತೆಯನ್ನು ಒಳಗೊಂಡಂತಹ
ಪರ್ಯಾಯ ಪದಗಳು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಅಂದ್ರೆ ನಾವು ಉತ್ತಮವಾದಂತಹ ಸಂಸ್ಕೃತಿಯನ್ನು ಒಳಗೊಂಡಿದ್ದೀವಿ ಅಂತೇಳಿ ನಾವು ಸಾರಿಕೊಂಡು ಹೇಳ್ತೀವಿ. ಏನಪ್ಪ ಅಂದ್ರೆ ನಮ್ಮ ಉತ್ತಮವಾದಂತಹ ಸಂಸ್ಕೃತಿ ಹೇಗಿದೆ ಇಲ್ಲಿ ನಾವು ಸಹಜವಾಗಿ ನೋಡ್ತೀವಿ. ನಮ್ಮ ಸಂಸ್ಕೃತಿಯಲ್ಲಿ ಯಾವ ರೀತಿಯಾದಂತಹ ಅರ್ಥಗಳಿದೆ ಎಂಬುದನ್ನು ನಾವು ನೋಡಬೇಕಾಗುತ್ತೆ. ಅಂದರೆ ಭಾರತೀಯ ಪುರಾತನ ಸಂಸ್ಕೃತಿ ಬಹಳಷ್ಟು ಉತ್ತಮವಾದಂತಹ ಒಂದು ಸಂಸ್ಕೃತಿಯಾಗಿದೆ ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗೆ ನಾವು ನಾಗರಿಕತೆಯನ್ನು ತಲುಪಿದರೂ ಸಹ ಸಿಂಧೂಭೈಲಿನ ನಾಗರಿಕತೆ ನಮಗೆ ನಿದರ್ಶನವಾಗಿ ನಿಲ್ಲುತ್ತೆ. ಆದರೆ ಎಂದಿಗೂ ಸಹ ಅವರು ತಮ್ಮ ಸಂಸ್ಕೃತಿಯನ್ನು ಬಿಡದೆ ಅದನ್ನು ಕಾಪಾಡಿಕೊಂಡು ಬಂದಂತಹ ಒಂದು ಜನಾಂಗ ಅಂತ ನಾವಿಲ್ಲಿ ಕರಿತೀವಿ. ಹಾಗೆ ಈ ರೀತಿಯಾದಂತಹ ಒಂದು ನಾಗರಿಕತೆಯ ಪದದ ಅರ್ಥ ಮತ್ತು ಸಂಸ್ಕೃತಿ ಎಂಬ ಪದದ ಅರ್ಥವನ್ನು ನಾವಿಲ್ಲಿ ಬಹುಮುಖ್ಯವಾಗಿ ತಿಳಿಯಬೇಕಾಗುತ್ತದೆ ಅಂತೇಳಿ ನಮಗೆ ತಳೆಯುತ್ತೆ. ಇಷ್ಟು ಇಲ್ಲಿ ಬಹುಮುಖ್ಯವಾಗಿ ಏನಪ್ಪ ಅಂದರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ನೋಡುವಂಥದ್ದು ಅಂದ್ರೆ ಏನೋ ಇಲ್ಲಿ ಪ್ರಾಚೀನ ನಾಗರಿಕತೆಗಳ ಇತಿಹಾಸದಲ್ಲಿ ಅಧ್ಯಾಯ 3.1 ಏನು ನೋಡ್ತೀವಿ ನಾವು, ಈ ಒಂದು ಪ್ರಾಚೀನ ನಾಗರಿಕತೆಗಳಿಗೆ ಅಂದರೆ ಈ ಒಂದು ನಾಗರಿಕತೆಗಳ ಬೆಳವಣಿಗೆಗೆ ಸಹಾಯಕವಾದಂತಹ ಅಂಶಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ. ಅಂದರೆ ಯಾವ್ಯಾವ ಸಂಶೋಧನೆಗಳನ್ನು ಮಾನವ ಇಲ್ಲಿ ಕಂಡುಕೊಳ್ತಾನೆ, ಅವು ಯಾವ ರೀತಿಯಾಗಿ ಅವನ ಮೇಲೆ ಪ್ರಭಾವ ಬೀರಿ ಅವನನ್ನು ನಾಗರಿಕತೆಯ ಕಡೆಗೆ ಕೊಂಡೊಯ್ದವು ಅಂತೇಳಿ. ಅಷ್ಟೇ ಅಲ್ಲದೆ ನಾಗರಿಕತೆ ಪದದ ಅರ್ಥ, ಸಂಸ್ಕೃತಿ ಪದದ ಅರ್ಥವನ್ನು ನಾವಿಲ್ಲಿ ಬಹುಮುಖ್ಯವಾಗಿ ಗಮನಿಸಿರುವೆ ವಿದ್ಯಾರ್ಥಿಗಳೇ. ಇವತ್ತು ಇಲ್ಲಿ ಬಹುಮುಖ್ಯವಾಗಿ ಇದಿಷ್ಟು ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಅಧ್ಯಾಯ 3 ಬರುವಂತಹ ಒಂದು PTK ನಾವು ಗಮನಿಸುವಂತಹ ತಿಳಿಯುವಂತಹ ವಿಷಯವಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ.